ಗುರುಗಳಾದ ಡಾಕ್ಟರ್ ಕೆ ಅನಂತರಾಮರವರು, ಶಿಕ್ಷಣದಿರಾದ ಶ್ರೀ ಎಂ ಚಂದ್ರಶೇಖರ್ ಅವರು ಮತ್ತು ಆದಿತ್ಯ ಲೋಕೇಶ್ ಅವರು. ಗುರುಗಳ ಒಂದು ವಿಶೇಷ ಸಂದರ್ಭ, ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಸಂದರ್ಶನ ಮಾಡ್ತಿರತಕ್ಕಂಥ ಕಾರ್ಯಕ್ರಮದಲ್ಲಿ ತೆಗೆದಂಥ ಒಂದು ಭಾವಚಿತ್ರ. ದಯಮಾಡಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ನೋಡಿ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ 600ಕ್ಕೂ ಹೆಚ್ಚು ಸಾಹಿತಿಗಳು, ಸಮಾಜ ಸುಧಾರಕರು ಮತ್ತು ಸಮಾಜಮುಖಿ ಚಿಂತಕರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ವೈವಿಧ್ಯತೆಯನ್ನು ಮೆರೆದಂಥ ವ್ಯಕ್ತಿಗಳನ್ನು ಪರಿಚಯಿಸುವಂಥ ಕೆಲಸವನ್ನು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಈಗ ನಿರಂತರವಾಗಿ ಮಾಡ್ಕೊಂಡ್ಬರ್ತಾ ಇದೆ. ಅಂತಹದೇ ಒಂದು ಕಾಲಘಟ್ಟದಲ್ಲಿ ಇವತ್ತು ಡಾಕ್ಟರ್ ಕೆ ಅನಂತರಾಮರವರು ನಮ್ಮ ಜೊತೆಗಿದ್ದಾರೆ. ಮೊನ್ನೆ ತಾನೇ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿದ್ದೇವೆ. ನನ್ನಂತ ನಾನೂ ಕೂಡ ಅವರ ನೇರ ಶಿಷ್ಯ, ಮೈಸೂರು ವಿಶ್ವವಿದ್ಯಾನಿಲಯದ ಸಂಜಯ್ ಕಾಲೇಜಿನಲ್ಲಿ ಅವರ ಬಿ ಎನಲ್ಲಿ ಅವರ ಕನ್ನಡ ಪಾಠವನ್ನು ಕೇಳಿದಂಥವನು. ಅದರ ನಂತರದಲ್ಲೂ ಕೂಡ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ, ಕನ್ನಡ ಸಾಹಿತ್ಯ ಕಲಾಕೂಟದ ಅಧ್ಯಕ್ಷನಾಗಿ, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಅವರನ್ನು ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬರಮಾಡಿಕೊಂಡು ಅವರ ಮೂಲಕ ಅನೇಕ ವಿಚಾರಗಳನ್ನು ತಿಳಿಸುವಂಥ ಕೆಲಸವನ್ನು ನಾನು ನಿರಂತರವಾಗಿ ಕಳೆದ 3 ದಶಕಗಳಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಅದೇ ರೀತಿ ಇವತ್ತು ಕೂಡ, ಅಂದರೆ ಮೊನ್ನೆ ತಾನೇ ಶಿಕ್ಷಕರ ದಿನಾಚರಣೆ ನಡೆದಿದೆ, ಒಂದು ರೀತಿ ಗುರುವಂದನಾ ಕಾರ್ಯಕ್ರಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಏನು 80 ವರ್ಷದ ವಯೋಮಾನದ ವಯೋವೃದ್ಧರು, ಜ್ಞಾನವೃದ್ಧರೂ ಆಗಿರುವಂಥ ಡಾಕ್ಟರ್ ಕೆ ಅನಂತರಾಮರವರು ತಮ್ಮ ಬದುಕಿನದಕ್ಕೂ ಕೂಡ ಗುರು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಂಥವ್ರು. ಅದರಲ್ಲೂ ಕೂಡ ವಿಶೇಷವಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಮಾನಸ ಗಂಗೋತ್ರಿ ಗುರು ಶಿಷ್ಯ ಪರಂಪರೆಗೆ ಒಂದು ಅವಿನಾಭಾವದ ಒಂದು ಸಂಬಂಧವನ್ನು ಕಲ್ಪಿಸಿದಂಥದ್ದು. ಕುವೆಂಪುರವರಿರ್ಬೋದು, ವೆಂಕಣ್ಣಯ್ಯನವರಿರ್ಬೋದು, ತಶು ಶ್ಯಾಮರಾಯರಿರ್ಬೋದು, ಟೀನಂ ಶ್ರೀಯವರಿರ್ಬೋದು, ಬಿ ಎಂ ಶ್ರೀ ಇರ್ಬೋದು, ಹೀಗೆ ಒಂದು ದೊಡ್ಡ ಅಧ್ಯಾಪಕರ ಪಟ್ಟಿಯೇ ನಮ್ಮ ಕಣ್ಮುಂದೆ ಬರ್ತದೆ. ಅಂಥ ಒಂದು ಆ ದಿನಗಳಲ್ಲಿ ಡಾಕ್ಟರ್ ಕೆ ಅನಂತರಾಮರವರು ಕೂಡ ಆ ಗುರು ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದಂಥವ್ರು. ಈ ಎಲ್ಲ ಗುರುಗಳ ಜೊತೆಯಲ್ಲಿ ಅವರು ತಮ್ಮ ಶಿಷ್ಯ ವೃತ್ತಿಯನ್ನು ಮಾಡಿ ಆ ನಂತರದಲ್ಲಿ ಅವರು ಕೂಡ ಅಧ್ಯಾಪಕರಾಗಿ ಕೆಲಸವನ್ನು ಮಾಡಿದಂಥವರು. ಒಂದು ರೀತಿ ಗುರುವಂದನೆ ಅಂತಾನಾದರೂ ಕೂಡ ಈ ಸಂದರ್ಭದಲ್ಲಿ ಅದನ್ನು ನಾವು ಅನ್ಕೋಬಹುದು. ಆ ರೀತಿಯ ಒಬ್ಬ ಗುರುವರ್ಯರನ್ನು, ಡಾಕ್ಟರ್ ಕೆ ಅನಂತರಾಮರವರನ್ನು, ಕನ್ನಡ ಪ್ರಾಧ್ಯಾಪಕರನ್ನು, ಹಿರಿಯ ವಿದ್ವಾಂಸರನ್ನು, ಪ್ರವಚನ ಪಟುಗಳನ್ನು ಇವತ್ತು ಪರಿಚಯ ಮಾಡುವಂಥ ಕೆಲಸವನ್ನು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ. ನೀವೆಲ್ಲರೂ ಕೂಡ ಈಗಾಗಲೇ ಅನೇಕ ನಮ್ಮ ವಿಚಾರಧಾರೆಗಳನ್ನು ಮತ್ತು ಈ ರೀತಿಯ ಸಾಹಿತ್ಯ ಪರಿಚಾರಕರ ಮಾಲಿಕೆಗಳನ್ನು ತಾವೆಲ್ಲರೂ ಕೂಡ ಗಮನಿಸಿದಿರಿ. ಅದೇ ಹಾದಿನಲ್ಲಿ ಇವತ್ತು ಅನಂತರಾಮರವರು ಕೂಡ ಪರಿಚಯವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಕೇವಲ ಪ್ರಾಧ್ಯಾಪಕರಲ್ಲದೆ ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದಂಥವರು. ಅವರ ಕವಿ ಬ್ರಹ್ಮಶಿವ ಎನ್ನುವಂತಹ ಒಂದು PhD ಪ್ರಬಂಧ ಬಹಳ ಅದ್ಭುತವಾದಂಥದ್ದು. ಅದು ಅವರಿಗೆ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಅನ್ನು ಕೂಡ ತಂದುಕೊಟ್ಟಿದೆ. ಮತ್ತು ಸಕ್ಕರೆ ಸೀಮೆ ನಾಡಿನಲ್ಲಿ ಎನ್ನುವಂಥ ಒಂದು ಮಹತ್ವದ ಕೃತಿಯನ್ನು ರಚನೆ ಮಾಡಿದಂಥವರು. ಉದಯರವಿ ನಾಡಿನಲ್ಲಿ ಅನೇಕ ಪ್ರವಾಸ ಕಥನಗಳನ್ನು ಮತ್ತು ಮೌಲಿಕವಾದ ಕೃತಿಗಳನ್ನು, ಅದು ಆಧ್ಯಾತ್ಮಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಅನೇಕ ಮೌಲಿಕ ಕೃತಿಗಳನ್ನು ಕೊಡೋದ್ರ ಮೂಲಕ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿಕೊಟ್ಟಂಥವರು ಡಾಕ್ಟರ್ ಕೆ ಅನಂತರಾಮರವರು. ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಅನೇಕ ಕೃತಿ ಅವರ ಕೃತಿಗಳಿಗೆ ಪ್ರಶಸ್ತಿಗಳು ಬಂದಿದೆ. ಈಗ ಅಷ್ಟೆಲ್ಲ ಮಾತೇಕೆ, ಈಗ ಅವ್ರ ಮೂಲಕವೇ ಅವರ ಸ್ವಗೃಹದಲ್ಲೇ ಅವರ ಮಾತಿನಿಂದಲೇ ಅವರ ವಿಚಾರಧಾರೆಗಳನ್ನು ತಿಳ್ಕೊಳ್ಳೋಣ, ಅವರ ಸಾಧನೆಗಳನ್ನು ನಾವೆಲ್ಲರೂ ಕೂಡ ಗಮನಿಸೋಣ, ಅವರದೇ ಹಾದಿನಲ್ಲಿ ನಾವು ಕೂಡ ನಡೆಯುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಮಸ್ಕಾರ ಗುರುಗಳೇ. ನಮಸ್ಕಾರ. ಅದೇ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ತಾವು ಕೂಡ ತಮ್ಮ ವಿಚಾರಧಾರೆಗಳನ್ನು ತಿಳಿಸ್ಕೊಡ್ಬೇಕು. ನಾನು ಆರಂಭಿಕವಾಗಿ ತಮ್ಮ ಬಾಲ್ಯದ ಮೂಲಕ ತಮ್ಮ ವಿಚಾರದ ಇದನ್ನ ಒಂದು ದಾಖಲೆ ಮಾಡುವಂತ ಪ್ರಕ್ರಿಯೆ, ನಮ್ಮ ಹಿರಿಯ ತಲೆಮಾರಿನ ನಮ್ಮ ಹಿರಿಯ ವಿದ್ವಾಂಸರನ್ನ, ಹಿರಿಯ ಅಧ್ಯಾಪಕರುಗಳನ್ನ ಒಂದಷ್ಟು ಪರಿಚಯ ಮಾಡುವಂತ, ಅವರ ನಡೆದು ಬಂದ ಹಾದಿಗಳನ್ನ ಅವರಿಂದಲೇ ತಿಳಿದುಕೊಳ್ಳುವಂತ ಒಂದು ಪ್ರಯತ್ನವನ್ನ ನಮ್ಮ ಯೂಟ್ಯೂಬ್ ಚಾನಲ್ ಈಗ ಮಾಡ್ತಾ ಇದೆ. ಅದಕ್ಕೆ ತಮ್ಮ ಬಾಲ್ಯದಿಂದ ಆರಂಭ ಆಗ್ಬೇಕು. ತಾವು ಬೆಳೆದು ಬಂದ ದಾರಿ, ತಮ್ಮ ಪರಿಸರ, ಹೇಗೆ ತಾವು ಈ ಕ್ಷೇತ್ರಕ್ಕೆ ಕಾಲಿಡೋದಕ್ಕೆ ಕಾರಣವಾದಂತ ಎಲ್ಲ ವಿಚಾರಧಾರೆಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೇನೆ. ತಾವು ಏನು ಕಾರ್ಯಕ್ರಮ ಕೈಗೊಂಡಿದ್ದೀರೋ, ಏನು ನಡೆಸ್ತಾ ಇದ್ದೀರೋ, ಇದು ಬಹಳ ಶ್ರೇಯಸ್ಕರವಾದಂತಹ ಕಾರ್ಯ. ನಮ್ಮ ನಾಡಿನ ಒಂದು ಸಾಂಸ್ಕೃತಿಕ ಸಂಪತ್ತು ಏನಿದೆ, ಒಂದು ಸಾಹಿತ್ಯದ ಸಂಪತ್ತು ಏನಿದೆ, ಅದನ್ನು ಎಲ್ಲರಿಗೂ ತಿಳಿಸಿಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಬಹಳ ದೊಡ್ಡ ಕೆಲಸ. ನೀವಾಗಲಿ ಲೋಕೇಶ್ ಆಗಲಿ ಇಬ್ಬರೂ ಕೂಡ್ಕೊಂಡು ಇಂತಹ ಸತ್ಕಾರ್ಯ ಮಾಡ್ತಾ ಇದ್ದೀರಲ್ಲ, ಅದಕ್ಕಾಗಿ ಮೊದಲಿಗೆ
ನಿಮ್ಮಿಬ್ಬರಿಗೂ ಹೃತ್ಪೂರ್ವಕವಾಗಿರತಕ್ಕಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಊರು ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆನೇ, ಅದು ಹುಣಸೂರು ತಾಲೂಕಿಗೆ ಸೇರಿದಂತಹ ಒಂದು ದೊಡ್ಡ ಗ್ರಾಮ, ಹೋಬಳಿ ಕೇಂದ್ರವಾದಂತಹ ಗ್ರಾಮ, ದಾವಡಗೆರೆ ಅಂತ ಅದರ ಹೆಸರು. ನೀವು ಹೇಳಿದ ಹಾಗೆ ನಮ್ಮೂರಿನಲ್ಲಿ ಮಠ ಅಷ್ಟು ಪ್ರಸಿದ್ಧಿಗೆ ಬಂದಿರಲಿಲ್ಲ. ಇವಾಗ ಏನು ಗುರುಗಳು ಬಂದಿದ್ದಾರೋ ಅವರೇ ಅದನ್ನೆಲ್ಲ ಎತ್ತಿ ಕಟ್ಟಿ ಇಂತಹ ಒಂದು ಶೈಕ್ಷಣಿಕ ಕೇಂದ್ರವಾಗಿ ಮಾಡಿದಂತಹ ಕೀರ್ತಿ ನಟರಾಜ ಸ್ವಾಮಿಗಳು. ಹೌದು, ನಟರಾಜ ಸ್ವಾಮಿಗಳು ಬಂದದ್ರಿಂದಲೇ ನಮ್ಮೂರಿನ ಮಠ ಆ ಸ್ಥಿತಿಗೆ ಬಂದದ್ದು, ಅಷ್ಟು ಊರ್ಜಿತವಾದದ್ದು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅವ್ರು ಬಹಳ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಊರಿಗೆ ಅದೇ ಒಂದು ಆಭರಣ ಇದ್ದ ಹಾಗೆ. ಗುರುಲಿಂಗ ಜಂಗಮ ದೇವರ ಮಠ ನಮ್ಮ ಗಾವಡಗೆರೆ ಗ್ರಾಮಕ್ಕೆ ಒಂದು ಆಭರಣ ಇದ್ದ ಹಾಗೆ. ನಮ್ದು ನಾವು ಇದ್ದದ್ದು ಆ ಕಾಲದಲ್ಲಿ ಇಷ್ಟೆಲ್ಲ ಇರಲಿಲ್ಲ. ಒಂದ್ ಅದೊಂದು ಜಮೀನಿತ್ತು, ಒಂದ್ ಸಣ್ಣ ಒಂದು ಕಟ್ಟಡ ಇತ್ತು. ಅಲ್ಲಿಂದ ಯಾರೋ ಗುರುಕೋರಣ್ಯ ಭಿಕ್ಷಾ ಅಂತ ಊರೊಳಗೆ ಬರೋರು, ಊರಿಂದ ಹೊರಗಡೆ ಸಂತೆ ಮಾಳ ಅಂತ ಕರಿತೀವಿ ನಾವು, ಅಲ್ಲಿ ಇದ್ದಿದ್ದದು. ಈಗಲೂ ಅಲ್ಲೇ ಇರೋದು, ಆದ್ರೆ ಊರು ಬೆಳೆದಿದೆ, ವಿಸ್ತಾರವಾಗಿದೆ, ಸಂತೆ ಮಾಳನೂ ಇದೆ. ಶೈಕ್ಷಣಿಕವಾದಂತಹ ಕಾರ್ಯಕ್ರಮಗಳನ್ನು ಗುರುಗಳ ಆ ಜಾಗದಲ್ಲೇ ಎಲ್ಲಾನು ನಿರ್ಮಾಣ ಮಾಡಿದ್ದಾರೆ. ಈಗ ನಾವು ಹುಟ್ಟಿದ್ದು ಆ ಊರು ದಾವಡಗೆರೆ. ನಮ್ಮ ತಂದೆಯವ್ರ ಹೆಸರು ಎನ್ ಎಸ್ ಕೃಷ್ಣಪ್ಪ ಅಂತ, ತಾಯಿಯವ್ರ ಹೆಸರು ಸುಬ್ಬಲಕ್ಷ್ಮಮ್ಮ ಅಂತ. ನಮ್ಮ ತಂದೆಯವರು ಪುರೋಹಿತರಾಗಿದ್ರು, ದಾವಡಗೆರೆ ಗ್ರಾಮ ಮತ್ತು ಸುತ್ತಲಿನ ಗ್ರಾಮಗಳಿಗೆ ಪುರೋಹಿತರಾಗಿದ್ರು. ನಮ್ಮೂರಿನ ವಿಶೇಷ ಏನು ಅಂದ್ರೆ, ಮರಾಠಿ ಜನಾಂಗ ದೊಡ್ಡ ಸಂಖ್ಯೆಯಲ್ಲಿ ಬಂದು ನೆಲೆಸಿದ್ದಾರೆ. ಶಹಜಿ ಕಾಲದಲ್ಲಿ, ಶಿವಾಜಿ ಶಹಜಿ ಕಾಲದಲ್ಲಿ ಯುದ್ಧ ಬೇಸರವಾಗಿ ಇದೆಲ್ಲ ಬೇಡ ಕಣಪ್ಪ ಅಂದ್ಬಿಟ್ಟು ಖಡ್ಗ ಗುರಾಣಿಗಳನ್ನು ಬಿಸಾಕ್ಬಿಟ್ಟು ಬರಿಗೈ ಮಾಡಿಕೊಂಡು ನಮ್ಮೂರಿಗೆ ಬಂದು ಎಲ್ಲ ವ್ಯವಸಾಯಗಾರರಾಗ್ಬಿಟ್ರು. ವ್ಯವಸಾಯದ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾ ಇರತಕ್ಕಂತಹ ಬಹುದೊಡ್ಡ ಸಂಖ್ಯೆಯ ಮರಾಠಿ ಜನಾಂಗ ನಮ್ಮ ಗ್ರಾಮದಲ್ಲಿದೆ. ನಮಗೆ ಗಾವಡಗೆರೆಯಲ್ಲಿ ನಮಗೆ ಕನ್ನಡ ಹೇಗೆ ನಮಗೆ ಮಾತೃಭಾಷೆಯಾಗಿದೆಯೋ, ಆ ಮರಾಠಿಯು ಅಷ್ಟೇ ಸಹಜವಾಗಿ ಮರಾಠಿ ಜನರ ನಡುವೆ, ಮರಾಠಿ ಗೆಳೆಯರ ನಡುವೆ ಬೆಳೆದದ್ರಿಂದ ಅದು ನಮ್ಗೆ ಅಷ್ಟೇ ಸಹಜವಾದಂತಹ ಭಾಷೆ. ಅದು ನನ್ನ ಗ್ರಾಮದಲ್ಲೇ ಮಿಡ್ಲ್ ಸ್ಕೂಲು, ಎಂಟನೇ ತರಗತಿ ಅಂತೀವಲ್ಲ ಹಾಗೆ ಎಂಟನೇ ತರಗತಿ ಇತ್ತು. ಎಂಟನೇ ತರಗತಿವರೆಗೂ ನಮ್ಮೂರಿನ ಶಾಲೆಯಲ್ಲೇ ನಾನು ಓದಿದ್ದಾಯಿತು. ಹಾಗೆಲ್ಲ ಕನ್ನಡವೇ ತಾನೇ ಮಾಧ್ಯಮ, ಇನ್ನೇನು ಬೇರೆ ಏನಿಲ್ವಲ್ಲ. ಅಲ್ಲಿಂದ ಹೈಸ್ಕೂಲ್ಗೆ ಹುಣಸೂರು ದೂರ ನಮಗೆ 8 ಮೈಲಿ, ಕೆ ಆರ್ ನಗರ, ಕೃಷ್ಣರಾಜ ನಗರ 4 ಮೈಲಿ. ಅಷ್ಟು ಮಾತ್ರ ಅಲ್ಲ, ನಮ್ಮ ದೊಡ್ಡಪ್ಪ ಅಂದ್ರು ಅಲ್ಲಿದ್ರು, ಇಬ್ಬರು ದೊಡ್ಡಪ್ಪ ಅಂದ್ರು, ಒಬ್ರು ಚಿಕ್ಕಪ್ಪ ಅಂದ್ರು, ಚಿಕ್ಕಪ್ಪ ಅವರು. ಒಂದು ಅವಿಭಕ್ತ ಕುಟುಂಬ ಕೆ ಆರ್ ನಗರದಲ್ಲಿತ್ತು. ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ, ಹೊಳೆ ತೀರದಲ್ಲಿ ಒಂದು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ, ಪುರಾತನವಾದದ್ದು, ಈಗಲೂ ಇದೆ ಅದು. ಅಲ್ಲಿಗೆ ನಮ್ಮ ಚಿಕ್ಕಪ್ಪ ಅರ್ಚಕರಾಗಿದ್ರು. ಊರಿನಲ್ಲಿ, ಹೊಸ ಊರಿನಲ್ಲಿ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ ಅಂತ ಇದೆ, ಅದಕ್ಕೆ ನಮ್ಮ ದೊಡ್ಡಪ್ಪ ಒಬ್ರು ಅರ್ಚಕರಾಗಿದ್ರು. ಇನ್ನೊಬ್ರು ದೊಡ್ಡಪ್ಪ ಶಾನ್ ಭೋಗರಾಗಿ ಕೆಲಸ ಮಾಡ್ತಾ ಇದ್ರು. ಮೂವರು ಇದ್ದಂತಹ ಒಂದು ಅವಿಭಕ್ತ ಕುಟುಂಬದಲ್ಲಿ ನಾನು ಹೋಗಿ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಸೇರ್ಕೊಂಡೆ. ಕೃಷ್ಣರಾಜೇಂದ್ರ ಹೈಸ್ಕೂಲ್, ಕೃಷ್ಣರಾಜನಗರ. ಆ ಕಾಲಕ್ಕೆ ಇಡೀ ತಾಲೂಕಿಗೆ ಎರಡೇ ಎರಡು ಹೈಸ್ಕೂಲ್ಗಳು ಇದ್ದದ್ದು, ಒಂದು ಸಾಲಿಗ್ರಾಮದೊಂದು ಹೈಸ್ಕೂಲು, ನಮ್ಮ ಕೃಷ್ಣರಾಜನಗರದ ಒಂದು ಹೈಸ್ಕೂಲು, ಎರಡೇ ಹೈಸ್ಕೂಲ್ಗಳು. ಈಗ 100 ಆಗ್ಬಿಟ್ಟಿವೆ. ಅಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಆಯ್ತು. ನಮ್ಮ ಕಾಲಕ್ಕೆ ಏನಾಗಿತ್ತು ಅಂದ್ರೆ, ಹೈಸ್ಕೂಲ್ನಲ್ಲೇ ವಿದ್ಯಾರ್ಥಿಗಳನ್ನ ವಿಂಗಡಣೆ ಮಾಡೋರು, ಸೈನ್ಸ್ ಯಾರು ಆರ್ಟ್ಸ್ ಯಾರು ಅಂತ ವಿಂಗಡಣೆ ಮಾಡಿಬಿಡೋರು. ಸರಿ, ನನ್ನನ್ನ ನೀನು ಸೈನ್ಸ್ಗೆ ಹೋಗು ಅಂದ್ಬಿಟ್ರು. ಆಯ್ತು, 3 ವರ್ಷ ಸೈನ್ಸ್ ವಿದ್ಯಾರ್ಥಿಯಾಗಿ SSLC ಫಸ್ಟ್ ಕ್ಲಾಸ್ ಪಾಸ್ ಮಾಡಿದೆ. ಆಮೇಲಿಂದ ಮುಂದಕ್ಕೇನು, ಶಾರದಾ ವಿಲಾಸ ಕಾಲೇಜಿಗೆ ಬಂದು PUC ಸೇರ್ಕೊಂಡಿದ್ದಾಯ್ತು ಮೈಸೂರಿಗೆ. ಈಗ ಆ ಹೊತ್ತಲ್ಲೇ ಇನ್ನೊಂದು ಕೆಲಸ ಏನ್ ಮಾಡಿದ್ದೆ ನಾನು ಅಂದ್ರೆ, ಹ್ಯಾಗಾರು ಇರಲಿ ಅಂತ CPC ಪಾಲಿಟೆಕ್ನಿಕ್ ಅಂತ ಇದೆಯಲ್ಲ, ಅಲ್ಲಿ ಒಂದು ಸೀಟ್ ಬಂದು ಅಪ್ಲಿಕೇಶನ್ ಹಾಕಿದ್ದೆ. ಅದು ಸೀಟ್ ಅನೌನ್ಸ್ ಆಗೋದು ಬಹಳ ನಿಧಾನ, ಅದನ್ನೇ ಕಾಯ್ತಾ ಅವ್ರು ಕೊಡ್ಲಿಲ್ಲ ಅಂದ್ರೆ ಈ ಕಾಲೇಜ್ಗಳದೆಲ್ಲ ಆಗೋಗ್ಬಿಟ್ಟಿರುತ್ತೆ, ಎಲ್ಲೂ ಇಲ್ಲ 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 ಅನ್ನೋದಾಗುತ್ತೆ. ಅದಕ್ಕಾಗಿ ಏನ್ ಮಾಡ್ದೆ, ನಮ್ಮ ತಂದೆ ಅವರೆಲ್ಲ ನಮ್ಮ ದೊಡ್ಡಪ್ಪ ಎಲ್ಲ ಹೇಳಿದ್ರು, ಸರಿ ಆಯ್ತಪ್ಪ ಸೇರ್ಕೋ. PUC ಸೇರ್ಕೊಂಡದ್ದಾಯ್ತು ಸೈನ್ಸ್ ವಿದ್ಯಾರ್ಥಿಯಾಗಿ ಶಾರದಾ ವಿಲಾಸ ಕಾಲೇಜ್ಗೆ.
ಆಮೇಲೆಂದ ಒಂದೂವರೆ ತಿಂಗಳು ಎರಡು ತಿಂಗಳು ಕಳೆದ ಮೇಲೆ ಅಲ್ಲಿಂದ ಒಂದು ಲೆಟರ್ ಬಂತು ನಿಮಗೆ ಒಂದು ಸೀಟ್ ಕೊಡಲಾಗಿದೆ ಬಂದು ಸೇರ್ಕೊಳ್ಳತಕ್ಕದ್ದು ಅಂತ ಅದುವರೆಗೂ ಏನು ಮಾಡ್ತಾ ಇದ್ರು ಇಂತ ಹದ್ದಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಬೇರೆ ಬೇರೆ ವಿಭಾಗಗಳು ನಾಲ್ಕು ಇದ್ವು ಅಷ್ಟೇ ಅಲ್ಲಿ ಇದ್ದಾಗ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಆಟೋಮೊಬೈಲ್ ಸರಿ ನನಗೆ ಮೆಕ್ಯಾನಿಕಲ್ ತಗೊಳ್ಬೇಕು ಅಂತ ಇಷ್ಟ ಇತ್ತು ಹೋಗಿ ಕೇಳಿದ್ರೆ ಮೊದಲು ಫೀಸ್ ಕಟ್ಟಿ ಆಮೇಲಿಂದ ಹೇಳ್ತಾರೆ ಅದನ್ನ ಈಗಲೇ ಹೇಳೋದಿಲ್ಲ ಅಂದ್ಬಿಟ್ರು ಸರಿ ಇಲ್ಲಿಂದ ಬಿಡಿಸ್ಕೊಂಡು ಹೋಗಿ ಇಲ್ಲೆಲ್ಲ ಫೀಸ್ ಎಲ್ಲ ದಂಡ ಆಗಿ ಇಲ್ಲೆಲ್ಲ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೊಡ್ಬೇಕಾರೆ ಒಂದು ಅರ್ಧ ಟರ್ಮ್ದು ಫೀಸ್ ಎಲ್ಲ ಕಟ್ಟಿಸ್ಕೊಂಡ್ಬಿಟ್ರು ಅಲ್ಲಿಗೆ ಹೋಗ್ಬಿಟ್ಟು ಹೋದ್ರೆ ಅವರು ನೀವು ಹೇಳಿ ನೀವು ಫೀಸ್ ಕಟ್ಟಿದ್ಮೇಲೆ ಹೇಳ್ತೀವಿ ಅಂದ್ರು ಫೀಸ್ ಕಟ್ಟಿದ್ದಾಯ್ತು ಅದು ಆಗಿ ಒಂದು 15 ದಿವಸ ಆದ್ಮೇಲೆ ನಿಮ್ಗೆ ಆಟೋಮೊಬೈಲ್ ಕೊಟ್ಟಿದ್ದೀವಿ ಕೊಡ್ಲಿಲ್ಲ ಸರಿ ಪ್ರಿನ್ಸಿಪಾಲ್ ಹತ್ರ ಹೋದೆ ಸರ್ ನನಗೆ ನೀವು ಆಟೋಮೊಬೈಲ್ ಕೊಟ್ಟಿದ್ರಿ ಮೆಕ್ಯಾನಿಕಲ್ ಬೇಕು ಅದನ್ ಕೊಡಿ ಇಲ್ಲ ಕಣ್ರಿ ಉದ್ದುದ್ದಾಗಿರೋರಿಗೆಲ್ಲ ಆಟೋಮೊಬೈಲ್ ಅಯ್ಯೋ ಉದ್ದವಾದದ್ದೇ ನಮಗೆ ಕಷ್ಟಕ್ಕೆ ಬಂತಲ್ಲಪ್ಪ ಅನ್ಕೊಂಡದ್ದಾಯ್ತು ಹೋದ್ರೆ ಮುಂದಿನ ವರ್ಷ ನೋಡೋಣ ಅದು ಮೊದಲನೇ ವರ್ಷ ಎಲ್ಲ ಕಾಮನ್ ಸಬ್ಜೆಕ್ಟ್ ಎರಡನೇ ವರ್ಷಕ್ಕೆ ಬೇಕಾದ್ರೆ ಬದಲಾಯಿಸ್ಕೋಬಹುದು ನಮ್ಮ ಸಬ್ಜೆಕ್ಟ್ ಅವಕಾಶ ಆಯ್ತು ಅದು ಮುಗಿಸಿದ್ದಾಯ್ತು ಎರಡನೇ ವರ್ಷ ಹೋದಾಗ ಓದಿದಿರಲ್ಲ ಒಂದ್ ವರ್ಷ ಹೋಗ್ರಿ ಮುಂದುವರ್ಸ್ಕೊಂಡು ಹೋಗ್ರಿ ನೀವು ಮುಗಿಸ್ಕೊಂಡ್ ಬನ್ನಿ ನಿಮ್ಮನ್ ಪ್ರೀಮಿಯರ್ ಆಟೋಮೊಬೈಲ್ಸ್ ಅಲ್ಲಿಗೆ ನಾನು ಕಳ್ಸ್ಕೊಡ್ತೀನಿ ಆಯ್ತಾ ಇಲ್ವಾ ಹೋಗಿ ಈಗ ಇನ್ನೇನು ಮಾಡೋ ಹಾಗಿಲ್ಲ ಫಸ್ಟ್ ಕ್ಲಾಸ್ ಅಲ್ಲೇನೆ ಆಟೋಮೊಬೈಲ್ ಇಂಜಿನಿಯರಿಂಗ್ ಮುಗೀತು ಆಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾ ಟ್ರೈನೀಸ್ ಒಂದು ಸ್ಕೀಮ್ ಇದೆ ಬೇರೆ ಬೇರೆ ನಮ್ಮ ರಾಷ್ಟ್ರದ ದೊಡ್ಡ ದೊಡ್ಡ ವರ್ಕ್ಶಾಪ್ಗಳಿಗೆ ಆಗ್ತಾನೇ ಪಾಸ್ ಮಾಡಿರೋರನ್ನು ಕಳಿಸೋದು ಅವ್ರಿಗೆ ಸ್ಟೈಪೆಂಡ್ ಕೊಡ್ತಾರೆ ಟ್ರೈನಿಂಗ್ ಮಾಡ್ಕೊಂಡು ಬರೋದು ಅಂತದ್ದೊಂದು ಸ್ಕೀಮ್ 12 ತಿಂಗಳು ಒಂದು ವರ್ಷದ ಸ್ಕೀಮ್ ಅದು GOI ಟ್ರೈನಿ ಅಂತ ನಮ್ಗೆ ಹೆಸರು ಗವರ್ಮೆಂಟ್ ಆಫ್ ಇಂಡಿಯಾ ಟ್ರೈನಿ ಅಂತ ಸರಿ ಆಯ್ತು ಹೈದರಾಬಾದಿಗೆ ಹಾಕಿದ್ರು ಹೈದರಾಬಾದಿನ APSRTC ಆಂಧ್ರ ಪ್ರದೇಶ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಒಂದ್ ವರ್ಷ ಅಲ್ಲಿ ಕೆಲಸ ಮಾಡ್ಬೇಕು ಟ್ರೈನಿ ಆಗಿ ಕೆಲಸ ಮಾಡ್ಬೇಕು ಅಪ್ರೆಂಟಿಸ್ ಆಯ್ತು ಹೋದ್ವಿ ನನ್ ಜೊತೆಲಿ ಇನ್ನಿಬ್ರು ಬಂದಿದ್ರು ನಂದೇ ವಿಭಾಗದ ಇಬ್ರು ಮೊಹಮ್ಮದ್ ಇಕ್ಬಾಲ್ ಅಂತ ಒಬ್ರು ಕೃಷ್ಣ ಅಂತ ಒಬ್ರು ನಾವ್ ಮೂರ್ ಜನ ಒಂದೇ ರೂಮ್ ಅಲ್ಲಿ ಚಿಕ್ಕಡಪಲ್ಲಿ ಅಂತ ಒಂದ್ ಜಾಗ ಅಲ್ಲಿ APSRTC ಮೇನ್ ವರ್ಕ್ಶಾಪ್ ಇರೋದು ಅಲ್ಲಿ ಒಂದ್ ವರ್ಷ ಕೆಲಸ ಮಾಡಿದ್ವಿ ಮುಗಿತೋ ಇಲ್ವೋ ಇನ್ನಿಬ್ರು ಗೆಳೆಯರು ನಾವ್ ನಮ್ಮ ಊರ್ಗ್ ಹೋಗ್ತೇವಿ ನಾವ್ ಮೈಸೂರಿಗೆ ಹೋಗ್ತೇವಿ ಇಲ್ಲೇನೋ ಕೆಲ್ಸಕ್ಕೆ ನಾವು ಪ್ರಯತ್ನ ಮಾಡಲ್ಲ ಅಂದ್ಬಿಟ್ರು ಆ ಹೊತ್ತಿಗೆ ಏನಾಯ್ತು ಅಂದ್ರೆ ನಾವೇನೆ ನಮ್ಮ APSRTC ಅಲ್ಲೇನೆ ಗೌರ್ಮೆಂಟ್ ಎ ಗ್ರೇಡ್ ಅಪ್ರೆಂಟಿಸ್ ಅಂತ ನಾವು ಆಯ್ಕೆ ಮಾಡ್ಕೋತೀವಿ ಯಾರು ಈಗಾಗಲೇನೆ GOI ಟ್ರೈನಿ ಆಗಿದಾರೋ ಅವರನ್ನ ನಾವು ಕನ್ಸಿಡರ್ ಮಾಡ್ತೀವಿ 2 ವರ್ಷ ಟ್ರೈನಿಂಗ್ ಆದ್ಮೇಲೆ ಅವರನ್ನ ಡಿಪೋಟ್ ಚಾರ್ಜ್ ಮನ್ ಅಂತ ಅಪಾಯಿಂಟ್ ಮಾಡ್ಕೋತೀವಿ ಸರಿ ಇಲ್ಲೇ ಯಾಕೆ ಬರೋದಪ್ಪ ಅಲ್ಲೇ ಇದ್ಬಿಡೋಣ ಅಂತ ನಾನು ಅಲ್ಲೇ ಮುಂದುವರ್ಸ್ತೆ 2 ವರ್ಷದ ಟ್ರೈನಿಂಗ್ ಪುನಃ ಅದು ವಿಜಯವಾಡ ಖಮ್ಮಂ ಇತ್ಯಾದಿಯಾಗಿ ಕೆಲವು ಚಿಕ್ಕ ಬೇರೆ ಬೇರೆ ಡಿಪೋಗಳಲ್ಲಿ ಅದು ಫ್ಲೀಟ್ ಸ್ಟ್ರೆಂತ್ ಅಂತಾರೆ 50 ಬಸ್ಸು 100 ಬಸ್ಸು 150 ಬಸ್ಸು 200 ಬಸ್ಸು ಹೀಗೆ ಕ್ರಮಕ್ರಮವಾಗಿ ದೊಡ್ಡದಾಗ್ತದಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಿ ಕಲಿಬೇಕು ಅದು 2 ವರ್ಷ ಮುಗಿಸ್ತೆ ಆ ಮುಗಿಸೋ ಹೊತ್ತಿಗೆ ಏನಾಯ್ತು ಅಂದ್ರೆ ಇದೆಲ್ಲ ಇಲ್ಲಿ ಹೊಡಬಾಳು ನಮ್ಗೆ ಇದನ್ನ ನಿರ್ವಹಣೆ ಮಾಡೋಕ್ ಆಗೋಲ್ಲ ಅಂತ ಅನ್ನಿಸ್ಬಿಡ್ತು ಕಾರಣ ಏನು ಅಂದ್ರೆ ನಮ್ಗೆ ಯಾವುದೇ ಬಸ್ಸು ಆನ್ ರೋಡ್ ಆಗಿ ಅದನ್ನ ಕೊಡಬೇಕು ಆ ಹೊತ್ತಿಗೆ ರೂಟ್ಗಳ ಕಳ್ಸಿಕೊಡ್ಬೇಕು ಅಂದ್ರೆ ಅವೆಲ್ಲ ಸುಸ್ಥಿತಿಯಲ್ಲಿ ಇರ್ಬೇಕು ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾವು ಅದನ್ನ ಸ್ಪೇರ್ ಪಾರ್ಟ್ಗಳನ್ನ ಜೋಡಿಸ್ಕೋಬೇಕು ನಮ್ದೇ ಎಲ್ಲ ಇರುತ್ತೆ ಸೌಕರ್ಯಗಳೆಲ್ಲ ಇರ್ತದೆ ನಮ್ದೊಂದು ವಿಭಾಗ ಇರುತ್ತಲ್ಲ ಬಸ್ ಡಿಪೋನಲ್ಲಿ 2 ವಿಭಾಗ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಇರುತ್ತೆ ಅವರು ಇನ್ನೊಂದು ಟ್ರಾಫಿಕ್ ಸೈಡ್ ಅಂತ ಅವರು ಇರ್ತಾರೆ ಕಂಡಕ್ಟರ್ ಡ್ರೈವರ್ ಅವರ ಅಧೀನ ಮೆಕ್ಯಾನಿಕ್ಗಳು ಕ್ಲೀನರ್ಗಳು ನಮ್ಮ ಅಧೀನ ಹೀಗೆ ಕೆಲಸ ಮಾಡೋವಾಗ ಸ್ಪೇರ್ ಪಾರ್ಟ್ಸ್ ಬೇಕು ಅಂದ್ರೆ ಹೈದರಾಬಾದಿನ ಕೇಂದ್ರ ವರ್ಕ್ಶಾಪ್ಗೆ ಇಂಡೆಂಟ್ ಮಾಡಿ ತರಿಸ್ಕೋಬೇಕು ಅದಕ್ಕೆ ಒಂದ್ ಮೆಟೀರಿಯಲ್ ಸರ್ವಿಸ್ ಅಂತ ಅದಕ್ಕೆ ಒಂದ್ ಬಸ್ಸೂನು ಇರ್ತಾ ಇತ್ತು ನಮ್ಗೆ ದಾರಿನೂ ಇರ್ತಾ ಇತ್ತು ಎಲ್ಲ ಕಳಿಸ್ಕೊಡ್ತಾ ಇದ್ವಿ ಆದ್ರೆ ಅವರು ಸಪ್ಲೈ ಮಾಡ್ತಾ ಇರಲಿಲ್ಲ ಸುಮ್ನೆ ಎಲ್ಲದಕ್ಕೂ NIS ನಾಟ್ ಅವೈಲಬಲ್ ಇನ್ ಸ್ಟೋರ್ಸ್ ಅಂತ ಬರೆದ್ಬಿಟ್ಟು ಯಾವ್ದೋ ನಾ ಗೋಟು ನಟು ಇನ್ನೇನೋ ಒಂದ್ ಕಟ್ ಕಳ್ಸ್ಬಿಡೋರು ಸೂಕ್ತ ಸಂದರ್ಭಕ್ಕೆ ಸೂಕ್ತವಾದ ಪದಾರ್ಥಗಳು ನಿಮ್ಗೆ ತಲುಪ್ತಾರೆ ಇಲ್ಲ
ಅಲ್ಲಿಂದ ಏನು ಸಪ್ಲೈ ಮಾಡಿ ನಾವು ಬಸ್ಗಳನ್ನು ಆನ್ ರೋಡ್ ಆಗಿ ಇಡಬೇಕು ಅದಕ್ಕೆ ಸೂಕ್ತವಾಗಿ ಅದನ್ನ ಒದಗಿಸ್ಕೊಳ್ತಾ ಇರಲಿಲ್ಲ ಅಲ್ಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಬಸ್ ಸ್ಟ್ಯಾಂಡ್ ಮುಂಭಾಗ ಹಿಂಭಾಗ ನಮ್ಮ ಮೆಕ್ಯಾನಿಕಲ್ ಡಿಪೋ ನಮ್ದು ಅಲ್ಲಿ ಬಸ್ ಬರಲಿಲ್ಲ ಅಂದ್ರೆ ಜನ ಎಲ್ಲ ಬಂದ್ಬಿಡೋರು ನಿಮಗೆ ಗೆರವ್ ಮಾಡೋರು ಗೆರವ್ ಮಾಡೋರು ಏನು చేస్తున్నారు ಸ್ವಾಮಿ ನಿದ್ರೆ చేస్తున్నారా 10 ಗಂಟೆಲಿಕ ಕಮ್ಮಮ್ಮ ಕೋವಾಲಿ ಎಕ್ಕಡ ಬಸ್ ಅಂತ ದಬಾಶಿ ಇದು ಬೇಡ ಕಣಪ್ಪ ಆಗೋಲ್ಲ ಆದ್ರೆ ಏನಾಗಿತ್ತು ಅದನ್ನ 2 ವರ್ಷ ಆದ್ಮೇಲೆ ಇನ್ನು ಪುನಃ 5 ವರ್ಷ ನಾನು ಎಲ್ಲೂ ಹೋಗೋಲ್ಲ ಎಲ್ಲರೂ ಹೋದ್ರೆ ತಕೊಂಡಿರೋ ಸ್ಟೈಪೆಂಡ್ ಕೊಟ್ಬಿಡ್ತೀನಿ ಅಂತ ಒಂದು ಬಾಂಡ್ ಬರ್ಕೊಟ್ಟಿದ್ದೆ ಅದಕ್ಕೆಲ್ಲ ನಮ್ಮ ದೊಡ್ಡಪ್ಪ ಅವರದು ಜಮೀನು ಇತ್ತು ನಮ್ದೇನು ಜಮೀನು ಇರಲಿಲ್ಲವಾದ್ರಿಂದ ಅದನ್ನ ಅದಕ್ಕೆಲ್ಲ ಅಡ ಇಟ್ಟು ಪತ್ರಕ್ಕೆ ಸೈನ್ ಮಾಡಿ ಕೊಟ್ಟಿದ್ರು ಇವಾಗ ಇಕ್ಕಟ್ಟು ಇವಾಗ ಇದು ಹೇಗೆ ಏನು ಮಾಡೋದಪ್ಪ ಏನಾರು ಹಾಕೊಳ್ಳಿ ಅಂತ ಹೇಳ್ದೆ ಕೇಳ್ದೆ ಅಲ್ಲಿಂದ ಹೊರಟು ಬಂದ್ಬಿಟ್ಟಿದ್ದೆ ಊರಿಗೆ ಬಂದ್ಬಿಟ್ರಾ ಹಾ ವಾಪಸ್ ಹೋಗ್ ಕೆಆರ್ ನಗರಕ್ಕೆ ಬಂದ್ಬಿಟ್ಟೆ ಎಲ್ಲಾನು ಬಿಟ್ಟು ಇಲ್ಲಿ ಬಂದ್ಬಿಟ್ಟೆಲ್ಲೋ ಇವಾಗ ಅವ್ರು ಬಂದ್ರೆ ಏನ್ ಗತಿಯೋ ಅಂತ ನಮ್ ದೊಡ್ಡಪ್ಪ ಅವ್ರಿಗೆ ಭಯ ಅಲ್ಲಿಂದ ಒಂದ್ ಲೆಟ್ರು ಬರೋಕೆ ಶುರು ಆಗೋಗ್ಬಿಡ್ತು ಅಲ್ಲಿನ ಲೀಗಲ್ ಅಡ್ವೈಸರ್ ಅಂತ ಇರ್ತಾರೆ ನೀ ಹೋಗಿದೀಯಾ ತಕ್ಷಣ ಬರ್ತಕ್ಕದ್ದು ಬಾರದೆ ಹೋದ್ರೆ ನಾವು ಬಂದು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತ ಇರ್ಲಿ ಬಿಡಿ ದೊಡ್ಡಪ್ಪ ನೋಡ್ಕೊಳ್ಳೋಣ ಹೇಗಾರು ಆಗ್ಲಿ ಅವ್ರು ಬಂದ್ರೆ ಅವ್ರ ಜೊತೆಲೆ ಹೊರಟೋಗ್ತೀನಿ ನಾನು ಅಲ್ಲಿವರೆಗೂ ಹೋಗಲ್ಲ ಕಾಲ ಕಳಿತು ಹೇಗೋ ಆಯ್ತು ಏನಾರು ಮಾಡಿ ಮುಂದಕ್ಕೆ ಅದ್ ಬೇಡ ಬೇಡ ಇನ್ನು ಒಂದ್ ಮೇಸ್ಟರ್ ಆಗೋ ಕೆಲಸಕ್ಕೆ ಏನಾರು ಅನುಕೂಲ ಮಾಡ್ಕೊಳ್ಳೋಣ ಒಂದ್ ಪಿ ಯು ಸಿ ಮಾಡ್ಕೊಳ್ಳೋಣ ಅಂತ ಮಹಾರಾಜ ಕಾಲೇಜಿಗೆ ಹೇಗಾರು ಆಗಲಿ ಅಂತ ಪಿ ಯು ಸಿ ಅದು ಪಿ ಯು ಸಿ ನ ನಾನು ಹಾಲು ಹೈದರಾಬಾದ್ ಅಲ್ಲಿ ಇದ್ದ ಹೊತ್ತಲ್ಲಿ ಈವ್ನಿಂಗ್ ಕಾಲೇಜಿಗೆ ಸೇರ್ಕೊಂಡು ಉಸ್ಮಾನಿಯಾ ಯೂನಿವರ್ಸಿಟಿಯ ಪಿ ಯು ಸಿ ಪಾಸ್ ಮಾಡ್ಕೊಂಡು ಒಂದೇ ವರ್ಷದ್ದು ಆವಾಗ ಏನಾಯ್ತು ಅಲ್ಲಿ ಹೈದರಾಬಾದ್ ನಲ್ಲಿ ನಾನು ಇದ್ದಾಗ ವಿವೇಕವರ್ಧಿನಿ ಕಾಲೇಜ್ ಅಂತ ಒಂದು ಈವ್ನಿಂಗ್ ಕಾಲೇಜ್ ಅಲ್ಲಿ ಒಂದು ವರ್ಷದ ಪಿ ಯು ಸಿ ಉಸ್ಮಾನಿಯಾ ಯೂನಿವರ್ಸಿಟಿಯ ಪಿ ಯು ಸಿ ಎಸ್ ಎಲ್ ಸಿ ಆಗಿತ್ತಲ್ಲ ಅದನ್ನು ಪಾಸ್ ಮಾಡ್ಕೊಂಡೆ ಈವ್ನಿಂಗ್ ಕಾಲೇಜಿಗೆ ಹೋಗಿ ಆಯ್ತು ಅದ್ರ ಬಂದ ಮೇಲೆ ಏನ್ ಮಾಡಿದೆ ಮಹಾರಾಜ ಕಾಲೇಜಿಗೆ ಫಸ್ಟ್ ಇಯರ್ ಬಿ ಎಗೆ ಸೇರ್ಕೊಂಡೆ ಕನ್ನಡ ಹಿಂದಿ ಭಾಷಾ ವಿಜ್ಞಾನ ಮೂರು ಆಪ್ಷನಲ್ ಗಳು ಎರಡು ಆಪ್ಷನಲ್ ಎರಡು ಮೇಜರು ಒಂದ್ ಮೈನರು ಅಂತ ಆಗ ಅಲ್ಲಿಂದ ಪತ್ರಗಳು ಬರೋಕೆ ಶುರುವಾಯಿತು ನಮ್ ದೊಡ್ಡಪ್ಪ ಅವ್ರಿಗೆ ಗಾಬರಿ ಇರ್ಲಿ ನೋಡೇ ಬಣ್ಣ ಸುಮ್ಮನೆ ಇರಿ ದೊಡ್ಡಪ್ಪ ಚಿಂತೆ ಮಾಡ್ಕೋಬೇಡಿ ಅಂದ್ರೆ ಯಾವತ್ತು ಅವ್ರು ಬರ್ತೀವಿ ನಾವು ಹರಾಜ್ ಹಾಕ್ತೀವಿ ಅಂತ ಒಂದು ಲೆಟರ್ ಕಳ್ಸಿದ್ರು ಕೆಂಪಕ್ಷರಗಳಲ್ಲಿ ಆ ದಿನಕ್ಕೆ ಅವ್ರು ಬರಲಿಲ್ಲ ಆಮೇಲೆ ಏನಾಯ್ತು ಕೈ ಬಿಟ್ಬಿಟ್ರು ಅದೇನಾಗಿತ್ತು ಅಂದ್ರೆ ಅನಂತಪುರ ಡಿಪೋಗೆ ನನ್ನನ್ನು ಪೋಸ್ಟ್ ಮಾಡಿದ್ರು ಅನಂತಪುರದ ಡಿಪೋ ವಿಭಾಗದಲ್ಲಿ ಇದ್ದಂತಹ ಪ್ರೈವೇಟ್ ಬಸ್ ಓನರ್ಗಳು ಈ ಲೈನ್ ಗಳಲ್ಲಿ ಬಸ್ಗಳನ್ನು ಓಡಿಸೋ ಅಧಿಕಾರ ನಮ್ಗಿನ್ನೂ ಇದೆ ನೀವು ಪ್ರಿಮೆಚೂರ್ ಆಗಿ ನೀವು ನ್ಯಾಷನಲೈಸ್ ಮಾಡ್ಕೊಂಡಿದ್ದೀರಿ ಮಾಡ್ತಕ್ಕದ್ದಲ್ಲ ಅಂತ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರು ಪ್ರೈವೇಟ್ ಬಸ್ ಓನರ್ಸ್ ಗೆದ್ಬಿಟ್ರು ಅನಂತಪುರ ಡಿಪೋ ಮುಚ್ಚಿಬಿಟ್ರು ನಾನು ಬಿಟ್ಬಿಟ್ರು ಇನ್ನೂ ಕೆಲವು ಡಿಪೋಗಳು ಇದ್ವು ಅಲ್ಲಿ ಅವುಗಳನ್ನೆಲ್ಲಾನು ಮುಚ್ಚಬೇಕಾಗ್ ಬಂತು ಎಂಥ ಡಿಪೋಗಳನ್ನ ಮುಚ್ಚಬೇಕಾಗ್ ಬಂತು ನಮ್ ಹಾಗೆ ಟೈನ್ ಅಪ್ ಮಾಡ್ಕೊಂಡಿದ್ದು ಅವರು ಅಪಾಯಿಂಟ್ ಮಾಡ್ಬೇಕು ಅಂತ ಇಟ್ಕೊಂಡಿದ್ರಲ್ಲ ನಾನು ಬಿಟ್ಟು ಹೋದದ್ದನ್ನ ನಾನು ಕೈ ಬಿಟ್ಬಿಟ್ರು ಅಲ್ಲಿಗಾಯ್ತು ಮೂರ್ ವರ್ಷ ಬಿ ಎ ಮಹಾರಾಜ ಕಾಲೇಜಲ್ಲಿ ವಿದ್ಯಾರ್ಥಿ ಬಿ ಎ ಫಸ್ಟ್ ರ್ಯಾಂಕು ಅವಾಗ ಇಷ್ಟು ಯೂನಿವರ್ಸಿಟಿಗೆ ಇರಲಿಲ್ಲ ಬೆಂಗಳೂರು ಮೈಸೂರು ಧಾರವಾಡ ಈ ಮೂರೇ ವಿಶ್ವವಿದ್ಯಾನಿಲಯಗಳಿದ್ದದ್ದು ಮಂಗಳೂರು ಇರಲಿಲ್ಲ ಆಗ ಬಿ ಎ ಆದ್ಮೇಲೆ ಇನ್ ಮುಂದಕ್ಕೇನು ಸರಿಯೇ ಕನ್ನಡ ಎಮ್ ಎಗೆ ಸೇರ್ಕೊಳ್ಳೋದು ಅಂತಾಯ್ತು ಕನ್ನಡ ಎಮ್ ಎ ಅಲ್ಲೂ ಫಸ್ಟ್ ರ್ಯಾಂಕು 1970 ಅದು 70 ಆಯ್ತು ಆಗ್ತಾ ಇದ್ದಾಗೇನೆ ಈ ಲೋಕಲ್ ಕ್ಯಾಂಡಿಡೇಟ್ ಅಂತ ಕರೀತಾರೆ ಮಹಾರಾಜ ಕಾಲೇಜಲ್ಲಿ ನನ್ನನ್ನ 70 ಅಧ್ಯಾಪಕ ಅಂತ ನೇಮಕ ಮಾಡ್ಕೊಂಡ್ರು ತಕ್ಷಣ ಅಲ್ಲೇ ನಿಮ್ಗೆ ರಿಸಲ್ಟ್ ಬಂತು ಬಂದ್ 2 ತಿಂಗಳಿಗೆನೆ ಅಪಾಯಿಂಟ್ಮೆಂಟು ಆಗೋಯ್ತು ಲೋಕಲ್ ಕ್ಯಾಂಡಿಡೇಟ್ ಅಂತ ಕನ್ನಡ ಅಧ್ಯಾಪಕ ಅಂತ ಆ ವರ್ಷ ಏನಾಯ್ತು ಆ ಹಿಂದೆ ಎಂ ಎ ಇತ್ತಲ್ಲ ಎಂ ಎ ಕ್ಲಾಸ್ ಅಲ್ಲಿ ಇಡೀ ಹ್ಯುಮ್ಯಾನಿಟೀಸ್ ಯಾವ್ದ್ಯಾವ್ದು ಇದೆಯೋ ಆ ಎಲ್ಲಾ ವಿಭಾಗಗಳಿಗಿಂತಲೂ ಹೆಚ್ಚು ಅಂಕಗಳನ್ನು ತಗೊಂಡು ಪಾಸ್ ಮಾಡಿದ್ದೆ ನಾನು ರ್ಯಾಂಕ್ ಅಲ್ಲದೆ ಅಂಕಗಳ ದೃಷ್ಟಿಯಿಂದ ಇಡೀ ಹ್ಯುಮ್ಯಾನಿಟೀಸ್ಗೆ ಹೆಚ್ಚು ಅಂಕಗಳನ್ನು ತಗೊಂಡು ನಾನು ಎಂ ಎ ಪಾಸ್ ಮಾಡಿದ್ದೆ
ವೀರೇಂದ್ರ ಪಾಟೀಲ್ ದ್ರು ಆಗ ನಮ್ಮ ನಾಡಿನ ಮುಖ್ಯಮಂತ್ರಿ ಆಗಿದ್ರು ಅವರು ಜಪಾನ್ ನಲ್ಲಿ 75 ಇಸ್ವಿಲಿ ಒಂದು ಎಕ್ಸ್ಪೋ ಅಂತ ನಡೆಯಿತು ಎಕ್ಸ್ಪೋ ವರ್ಲ್ಡ್ ಎಕ್ಸ್ಪೋಸಿಷನ್ ಜಪಾನ್ ಎಕ್ಸ್ಪೋ 70 ಅಂತ ಎಕ್ಸ್ಪೋ 70 ಅಂತ ಹೇಳಿ ಅದಕ್ಕೆ ಕನ್ನಡನಾಡಿನಲ್ಲೂ ಒಂದು ಯುವಕ ಯುವತಿಯರ ತಂಡ ಕಳಿಸಬೇಕು ನೋಡ್ಕೊಂಡು ಬರಲಿ ಆ ರಾಷ್ಟ್ರನ ವೈಭವನ ಈ ನಾಡನ್ನ ಕಟ್ಟುವುದಕ್ಕೆ ಒಂದು ಸ್ವಲ್ಪ ಪ್ರೇರಣೆ ಸಿಕ್ಕಲಿ ಅಂತ ಅವರು ಬಹಳ ದೊಡ್ಡ ಉದ್ದೇಶ ಅವರದ್ದು ವೀರೇಂದ್ರ ಪಾಟೀಲ್ರು ಬಹಳ ಅವರು ಜ್ಞಾನಿಗಳು ತಾವು ನೋಡ್ಕೊಂಡು ಬಂದು ಅಷ್ಟೇ ಸಾಲದು ಇದು ನಮ್ಮ ನಾಡಿನ ಯುವಕರು ಯುವತಿಯರು ನೋಡಬೇಕು ಅನ್ನೋ ಭಾವನೆ ಉಂಟಾಯಿತು ನೋಡಿ ಅವರಿಗೆ ಬಹಳ ದೊಡ್ಡ ವಿಷಯ ಅದು ಆಯ್ತು ಇಲ್ಲಿಂದ ಒಂದಷ್ಟು ಜನರನ್ನು ಬೇರೆ ಬೇರೆ ಯೂನಿವರ್ಸಿಟಿ ಕಡೆಯಿಂದ ಯಂಗ್ ಫಾರ್ಮರ್ಸ್ ಅಸೋಸಿಯೇಷನ್ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಎಲ್ಲಾ ಗುಂಪು ಒಂದು 120 ಜನರ ಒಂದು ತಂಡನ ಜಪಾನ್ ಕಳಿಸಿದ್ರು 70ನೇ ಇಸ್ವಿಯಲ್ಲಿ ನಾನು ಒಬ್ಬ ಅದರ ಸದಸ್ಯ ಆದೆ ನನ್ನ ಜನಪ ಅಧಿಕಾರ ಅಥವಾ ಯೋಗ್ಯತೆ ಅಂದ್ರೆ ಎಲ್ಲಾ ಎಂಎ ಗಳಿಗಿಂತ ಹೆಚ್ಚು ಅಂಕಗಳನ್ನು ತಗೊಂಡು ಎಂಎ ಪಾಸ್ ಮಾಡಿದ್ನಲ್ಲ ಅದರ ಬಲದ ಮೇಲೆ ನನ್ನನ್ನು ಆಯ್ಕೆ ಮಾಡಿದ್ರು ಮೊಟ್ಟ ಮೊದಲ ವಿದೇಶಯಾನ ನಿಮ್ದು ಹೌದು ಅದು ಕೆ ಆರ್ ರಾಮಚಂದ್ರನ್ ಅಂತ ಇದ್ರು ಅವರು ನಮ್ಮ ಲೀಡರ್ ಆಗಿದ್ರು ಅವರು ಬಂದಿದ್ರು ಜೊತೆಗೆ ಅಲ್ಲೆಲ್ಲ ನೋಡ್ಕೊಂಡ್ವಿ ಬರೋವಾಗ ಹಾಂಗ್ಕಾಂಗ್ ಅನ್ನು ನೋಡ್ಕೊಂಡು ಒಂದು 20 ದಿನಗಳ ಪ್ರವಾಸ ಅದು ಆ ಪ್ರವಾಸ ಎಲ್ಲ ಚೆನ್ನಾಗಾಯ್ತು ಎಲ್ಲ ಸರ್ಕಾರ ವ್ಯವಸ್ಥೆ ಊಟ ತಿಂಡಿ ವ್ಯವಸ್ಥೆ ವಿಮಾನದಲ್ಲಿ ಹೋಗುದು ಬರೋದು ಎಲ್ಲವನ್ನು ಸರ್ಕಾರವೇ ನಿರ್ವಹಣೆ ಮಾಡಿತು ನಾನೆಲ್ಲನೂ ನಾವೇನೆಲ್ಲ ನೋಡಿದ್ವಿ ಹೇಗೆಲ್ಲ ಆಯ್ತು ಏನ್ ಅನುಭವಗಳು ಎಲ್ಲನೂ ಡೈರಿ ಬರ್ಕೊಂಡು ಇರ್ತಾ ಇದ್ದೆ ಅದ್ರ ಬಂದ ಮೇಲೆ ಅದ್ರ ಬಂದ ಮೇಲೆ ಒಂದು ಗ್ರಂಥನೇ ಪ್ರಕಟ ಮಾಡೋಣ ಇದರದ್ದು ಅಂತ ಹೇಳಿ ಒಂದು ಪುಸ್ತಕನೇ ಪ್ರಕಟ ಮಾಡಿದೆ ಉದಯರವಿಯ ನಾಡಿನಲ್ಲಿ ಇಲ್ಲ ಅದಕ್ಕಿಂತ ಹಿಂದೆ ಒಂದು ವಚನಗಳ ಒಂದು ಸಂಕಲನ ಪ್ರಕಟ ಮಾಡಿದ್ದೆ ದೇವ ಭಿನ್ನಪ್ಪ ಅಂತ ಆಧುನಿಕ ವಚನಗಳು ಹೌದು ಆಧುನಿಕ ವಚನಗಳು 212 ವಚನಗಳು ದೇವ ಭಿನ್ನಪ್ಪ ಅಂತ ಅದರ ಹೆಸರು ಅದ್ ಪ್ರಕಟ ಮಾಡಿದ್ದೆ ಆಮೇಲಿಂದ ಜಪಾನ್ಗೆ ಹೋಗಿ ಬಂದಿದ್ರ ಅನುಭವನೆಲ್ಲ ನಿರೂಪಣೆ ಮಾಡುವಂತಹ ಉದಯರವಿಯ ನಾಡಿನಲ್ಲಿ ಪ್ರಕಟ ಮಾಡಿದೆ ಅದು 71ನೇ ಇಸ್ವಿಗೆ ಪ್ರವಾಸ ಕಥನಗಳ ವಿಭಾಗದಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ತು ಹೀಗೆ ಸಾಕ್ತು ನನ್ನ ಜೀವನ ಡೇ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೆ ಆಮೇಲಿಂದ ಅದೇನಾಯ್ತು ಅಂತ ಹೇಳಿದ್ರೆ ಲೋಕಲ್ ಕ್ಯಾಂಡಿಡೇಟ್ ಅಂತ ಅದು ರಜಾ ದಿನಗಳಲ್ಲಿ ನಮ್ಮನ್ನ ಮನೆ ಕಳಿಸ್ಬಿಡ್ತಾರೆ ಹಾಗೆ ಅದು ಪುನಃ ಹೊಸದಾಗಿ ವರ್ಷ ಶುರುವಾದಾಗ ಅಪಾಯಿಂಟ್ ಮಾಡ್ಕೋತಾರೆ ತಾತ್ಕಾಲಿಕ ಆ ಹೊತ್ತಲ್ಲಿ ಈವ್ನಿಂಗ್ ಕಾಲೇಜು ಬಹಳ ಭರದಿಂದ ನಡೀತಾ ಇತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ 2000 ವಿದ್ಯಾರ್ಥಿಗಳು 4 ಸೆಕ್ಷನ್ 5 ಸೆಕ್ಷನ್ ಬರೀ ಕನ್ನಡಕ್ಕೆನೆ 150 ಹುಡುಗರು ಅಂತಹ ಕಾಲ ಅದು ಅಧ್ಯಾಪಕರು ಅಲ್ಲಿಗೆ ಬೇಕಾಗಿತ್ತು ಕೊರತೆ ಇತ್ತು ಆಗ ಅಡ್ವರ್ಟೈಸ್ಮೆಂಟ್ ಮಾಡಿ ರಿಕ್ರೂಟ್ ಮಾಡಿಕೊಂಡ್ರು ಯೂನಿವರ್ಸಿಟಿ ಕಡೆಯಿಂದ ಪರ್ಮನೆಂಟ್ ಆಗಿ ಆದ್ಮೇಲಿಂದ ಮಹಾರಾಜ ಕಾಲೇಜಲ್ಲಿ ಇದ್ದ ನನ್ನನ್ನು ಈವ್ನಿಂಗ್ ಕಾಲೇಜ್ಗೆ ವರ್ಗಾವಣೆ ಮಾಡಿದ್ರು ಆ ವರ್ಷಕ್ಕೆ ಅಲ್ಲಿ ಒಂದು 3 ವರ್ಷ ಇಲ್ಲಿ ಕೆಲಸ ಮಾಡಿದ್ದೆ ಆಮೇಲೆ ಈವ್ನಿಂಗ್ ಕಾಲೇಜ್ಗೆ ಹೋದೆ ಚೆನ್ನಾಗಿತ್ತು ಬಹಳ ಆಸಕ್ತರಾದಂತಹ ಹುಡುಗರು ಇರ್ತಾ ಇದ್ರು ಆವಾಗ ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಡಿಗ್ರಿ ಮಾಡ್ಕೊಳ್ಳೋಕಾಗದೇ ಇರುವಂತಹ ಅನೇಕರು ಅದು ಹೊಸದು ಹೊಸದು ಆವಾಗ ಅದು ಬೇಕಾದ ಹಾಗೆ ಬಂದು ಬಹಳ ಆಸಕ್ತಿಯಿಂದ ನಾವು ಸ್ಟಾಫ್ ರೂಮಲ್ಲಿ ಕೂತಿದ್ದಾಗ ಬೆಲ್ಲ ಆಗಿ ಒಂದು 2 ನಿಮಿಷ ಆಗ್ಬಿಟ್ಟಿದೆ ಅಂದ್ರೆ ಸ್ಟಾಫ್ ರೂಮ್ ಹತ್ರ ಬಂದು ಬಂದು ಬಗ್ಗಿ ಬಗ್ಗಿ ನೋಡೋರು ಅಷ್ಟರ ಮಟ್ಟಿನ ಆಸಕ್ತಿ ಕುತೂಹಲ ಆಸಕ್ತಿ ವಿದ್ಯಾರ್ಥಿನಿರು ಅಷ್ಟೇ ಅರ್ಧಕರ್ಧ ಅವರೇ ಇರ್ತಾ ಇದ್ರು ಆಪ್ಷನಲ್ ಕನ್ನಡ ಕ್ಲಾಸ್ ಅಲ್ಲಂತೂ ಅವ್ರದ್ದೇ ಸ್ವಲ್ಪ ಸಂಖ್ಯೆ ದೊಡ್ಡದು 5-10 ಜನ ಅವರೇ ಹೆಚ್ಚಿರ್ತಾ ಇದ್ರು ಹೀಗೆಲ್ಲ ಬಹಳ ಚೆನ್ನಾಗಿ ನಡೀತು ಇಡೀ ನನ್ನ ಜೀವನವೆಲ್ಲ ಈವ್ನಿಂಗ್ ಕಾಲೇಜ್ನಲ್ಲಿ ಪೂರ್ಣ ಆಗೋಯ್ತು ಎಷ್ಟು ವರ್ಷ 32 ವರ್ಷ ಒಟ್ಟು ಎಲ್ಲಾನು ಸೇರಿಸ್ಕೊಂಡು 32 ವರ್ಷ ನಂದು ಸ್ವಲ್ಪ ಡಿಪ್ಲೊಮಾ ಓದಿದ 3 ವರ್ಷ ಅಲ್ಲಿ ಹೈದರಾಬಾದ್ ಓದೋದೆಲ್ಲ ಸ್ವಲ್ಪ ವಯಸ್ಸು ಏಜು ಅದೆಲ್ಲ ಕಳೆದೋಯ್ತಲ್ಲ ಹೀಗಾಗಿ ಸರ್ವಿಸ್ ಸ್ವಲ್ಪ ಕಡಿಮೆ ಆಯಿತು ಈವ್ನಿಂಗ್ ಕಾಲೇಜಲ್ಲಿ ಇದ್ದೀನಿ ಬೆಳಗ್ಗೆ ಹೊತ್ತೆಲ್ಲ ಪುರುಸತ್ತಿದೆ ಇದನ್ನ ಹೇಗೆ ಗ್ರಂಥಗಳನ್ನು ಬರೆಯೋದು ಇದ್ದೇ ಇದೆ
ಇದಕ್ಕೇನು ಮಾಡೋದು ಅಂತಂದಾಗ ಒಂದು ಲಿಂಗ್ವಿಸ್ಟಿಕ್ಸ್ ನಾನು ಮೈನರ್ ಆಗಿ ತಗೊಂಡಿದ್ದೆ. ಯಾಕೆ ಈ ಗಂಗೋತ್ರಿಗೆ ಸೇರಿಕೊಂಡು ರೆಗ್ಯುಲರ್ ಸ್ಟೂಡೆಂಟ್ ಆಗಿ ಲಿಂಗ್ವಿಸ್ಟಿಕ್ಸ್ ಎಂ ಎ ಯಾಕೆ ಮಾಡಬಾರ್ದು ನೋಡೋಣ, ಇರಲಿ ವಿದ್ಯೆ ಜೊತೆಗಿದ್ದರೆ ಇದ್ಕೊಳ್ಳಿ ಅನುಕೂಲ ಆಗುತ್ತೆ. ಈಗ ಹೋಗ್ಬಿಟ್ಟು ಏನು ಮಾಡಿದೆ, ಯೂನಿವರ್ಸಿಟಿ ಕಡೆಯಿಂದ ಪರ್ಮಿಷನ್ ಕೇಳಿದೆ, ನಮ್ಮ ಹತ್ರ ಯಾವುದು ದುಡ್ಡು ಕಾಸು ಕೇಳಬೇಡಿ, ನೀವು ಎಂ ಎ ಲಿಂಗ್ವಿಸ್ಟಿಕ್ಸ್ ಮಾಡ್ಕೋಬಹುದು. ಸರಿ, ಅಪ್ಪಣೆ ಕೊಟ್ರಲ್ಲ ಅಷ್ಟೇ ಸಾಕು ಅನ್ಕೊಂಡೆ. ಎರಡು ವರ್ಷ ಲಿಂಗ್ವಿಸ್ಟಿಕ್ಸ್ ಎಂ ಎ ಮಾಡಿದೆ, ಅಲ್ಲೂ ನಾನೇ ಫಸ್ಟ್ ರ್ಯಾಂಕು, ಅದು ಮುಗೀತು. ಇವಾಗ ಕನ್ನಡ ಹಿಂದಿ ಲಿಂಗ್ವಿಸ್ಟಿಕ್ಸ್ ಮೂರು ಸಬ್ಜೆಕ್ಟು, ಈಗ ಕನ್ನಡ ಎಂ ಎ ಆಯಿತು, ಲಿಂಗ್ವಿಸ್ಟಿಕ್ಸ್ ಎಂ ಎ ಆಯಿತು, ಇನ್ನು ಹಿಂದಿ ಒಂದು ಏನು ಪಾಪ ಮಾಡಿದೆ ಅದನ್ನು ಮಾಡೋಣ. ನಾನು ಹೈದರಾಬಾದಲ್ಲಿ ಇದ್ದಾಗ ಹಿಂದಿ ಮಹಾವಿದ್ಯಾಲಯ ಅಂತ ಬಹಳ ದೊಡ್ಡ ವಿದ್ಯಾಲಯ, ಅದು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ, ಈಗಲೂ ಇದೆ ಮೈಸೂರಿನಲ್ಲೂ ಇದೆ, ಅದು ಇಡೀ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟದ್ದು. ಮದ್ರಾಸು ಅದರ, ಚೆನ್ನೈ ಅದರ ಕೇಂದ್ರ, ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ ಎಲ್ಲ ಹಿಂದಿಗೆ ಹಿಂದಿಯನ್ನು ಜನ ಪ್ರೀತಿಸ್ತಾ ಇದ್ರು, ಆ ಪರೀಕ್ಷೆಗಳು ಕೊಡ್ತಾ ಇದ್ರು. ನಾನು ಹೈದರಾಬಾದ್ನಲ್ಲಿ ಆವಾಗ ಎರಡು ವರ್ಷ, ಪುನಃ ಎರಡು ವರ್ಷ, ಒಂದು ವರ್ಷ, ಎರಡು ಒಟ್ಟು ಮೂರು ವರ್ಷ ಅಲ್ಲಿದ್ನಲ್ಲ, ಆ ಹೊತ್ತಲ್ಲಿ ಹಿಂದಿ ಮಹಾವಿದ್ಯಾಲಯಕ್ಕೆ ಸೇರಿಕೊಂಡು ರಾಷ್ಟ್ರಭಾಷಾ ವಿಶಾರದ ರಾಷ್ಟ್ರಭಾಷಾ ಪ್ರವೀಣ ಪರೀಕ್ಷೆಗಳನ್ನು ಪಾಸ್ ಮಾಡ್ಕೊಂಡಿದ್ದೆ. ಹೀಗಾಗಿ ಹಿಂದಿ ನನಗೆ ಕಷ್ಟ ಆಗೋದಿಲ್ಲ ಅಂತ ಅನ್ನಿಸ್ತು. ಪುನಃ ನಾನು ಹಿಂದಿ ಎಂ ಎಗೆ ಸೇರಿಕೊಂಡು ಎರಡು ವರ್ಷ ಅಧ್ಯಯನ ಮಾಡಿ ಅಲ್ಲೂ ಫಸ್ಟ್ ರ್ಯಾಂಕ್ ಆಯಿತು. ಇನ್ನು ಮುಂದಕ್ಕೇನಪ್ಪ ಮಾಡೋದು ಅಂದಾಗ, ಬ್ರಹ್ಮಶಿವನ ಹೇಳಿದ್ರಲ್ಲ ಕವಿ ಬ್ರಹ್ಮಶಿವನನ್ನು ಸಂಶೋಧನೆಗೆ ನಮ್ಮ ಟಿ ವಿ ಡಾಕ್ಟರ್ ಟಿ ವಿ ವೆಂಕಟಾಚಾರ್ಯ ಶಾಸ್ತ್ರಿಗಳು ನಮ್ಮ ಗುರುಗಳು, ಅವ್ರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪದವಿಯನ್ನು ಪಡ್ಕೊಂಡೆ. ಗ್ರಂಥ ರಚನೆ ನಡೀತಾನೆ ಇತ್ತು, ಹೀಗೆ ಮುಂದುವರ್ಕೊಂಡು ಸಾಗಿತು ಜೀವನ. ಮತ್ತೆ ತಮಗೆ ಈ ಸಾಹಿತ್ಯಿಕವಾಗಿ ಪ್ರೇರೇಪಣೆ ಹೇಗಾಯ್ತು ಸರ್? ಅದು ಬೇರೆ ಯಾವುದೇ ಹೊರಗಿನ ಪ್ರೇರಣೆಗಳು ಅಂತ ಏನಿಲ್ಲ, ಏನಾದ್ರು ನಾವು ಬರೆಯೋಣ, ಮಾಡೋಣ, ತಿಳಿಯೋಣ ಅನ್ನೋದೇ ಭಾವನೆ. ನಾವು ಹೇಗೂ ಸಾಹಿತ್ಯದ ವಿದ್ಯಾರ್ಥಿಗಳಲ್ವಾ, ಪಾಠ ಮಾಡ್ತೀವಿ, ಮಾಡ್ತೀವಿ, ಓದ್ತೀವಿ. ಅಧ್ಯಾಪಕರಾದವರೆಲ್ಲರೂ ಕೂಡ ಇಷ್ಟೆಲ್ಲ ಕೆಲಸಗಳು ಮಾಡಿಲ್ಲ, ಅವ್ರು ಬರೀ ಬೋಧನೆ ಬಿಟ್ಟು ಅದ್ರ ಆಚೆ ಕೆಲವರೆಲ್ಲ ಬಂದಿಲ್ಲ, ಆದ್ರೂ ಕೂಡ ಸಾಹಿತ್ಯಿಕವಾಗಿ ಇಷ್ಟು ನಿಮಗೆ ಪ್ರೌಢಿಮೆ ಬರಬೇಕು ಅಂದ್ರೆ ಅದಕ್ಕೆ ಪ್ರೇರಣೆ ಹೇಗೆ, ಅದನ್ನ ನೀವು ಹೇಗೆ ರೂಢಿಸ್ಕೊಂಡ್ರಿ? ಇವಾಗ ಎಲ್ಲರೂ ನಾವು ಎಂ ಎ ವಿದ್ಯಾರ್ಥಿಗಳಾಗಿದ್ದಾಗ ಯಾರ್ಯಾರು ನಮ್ಗೆ ಅಧ್ಯಾಪಕರಾಗಿದ್ರು ಎಲ್ಲರೂ ಸಾಹಿತಿಗಳೇ. ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅಂತ ಇದ್ರು, ಏನು ಅವ್ರು ಬೇಕಾದಷ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವ್ರು ಬಂದು ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅಂತ ಅವ್ರ ಗ್ರಂಥಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಅವರು, ಅವ್ರು ಎರಡು ವರ್ಷ ನಮಗೆ ಮೇಷ್ಟ್ರು. ಇನ್ನು ಬೇಕಾದಷ್ಟನ್ನ ಅವರು ರಚನೆ ಮಾಡಿದ್ರು. ಸಿ ಪಿ ಕೆ ಕೇಳಲೇಬೇಡಿ, ಬಿ ಎ ಮಹಾರಾಜ ಕಾಲೇಜಲ್ಲೂ ನಮ್ಗೆ ಗುರುಗಳಾದ್ರು, ನಾವು ಅಲ್ಲಿಗೆ ಹೋದಾಗ ಇಲ್ಲಿಂದ ಅವ್ರು ಅಲ್ಲಿಗೆ ಬಂದ್ರು. ಅವರು ಬೇಕಾದಷ್ಟು ರಚನೆ ಮಾಡ್ತಾ ಇದ್ರು. ನಮ್ಮ ರಾಘವ್ ಅವರು ನಮಗೆ ಮೇಷ್ಟ್ರು, ಅವರು ಬೇಕಾದಷ್ಟು ರಚನೆ ಮಾಡ್ತಾ ಇದ್ರು. ಹೆಚ್ ಎಂ ಚೆನ್ನಯ್ಯ ಅಂತ ತೀರೋಗ್ಬಿಟ್ರು ಅವರು, ಅವರು ಸಾಹಿತಿ, ಅವರು ಬರವಣಿಗೆ ಮಾಡ್ತಾ ಇದ್ರು. ಜಿ ವರದರಾಜಾರಾಮ್ ಅಂತ ಇದ್ರು, ಹರಿದಾಸ್ ಸಾಹಿತ್ಯ ವಿಭಾಗ ಒಂದು ಪ್ರಾಜೆಕ್ಟೇನೆ ಇತ್ತು ಅಲ್ಲಿ, ಅವರು ಅನೇಕ ಕೃತಿಗಳನ್ನು ಪ್ರಕಟಣೆ ಮಾಡೋರು. ಸುಧಾಕರ ಅಂತ ಇದ್ರು ನಮ್ಗೆ ಮೇಷ್ಟ್ರು, ಅವರು ಲೇಖಕರು. ನಮ್ ಯಾವೊಬ್ಬ ಅಧ್ಯಾಪಕರು ಲೇಖಕರು ಅಲ್ಲದೆ ಇರೋರೇ ಇರಲಿಲ್ಲ. ಜೀಶಂ ಪರಮಶಿವಯ್ಯ ಕೇಳಲೇಬೇಡಿ, ಆ ಜಾನಪದ ನಮಗೂ ಕ್ಲಾಸಸ್ ತಗೊಳ್ಳೋರು, ನಮಗೂ ಸೆಮಿನಾರ್ಗೆ ಬರೋರು. ಅವರು ಬೇಕಾದಷ್ಟು ಕೃತಿಗಳನ್ನು ಬರೆದಿದ್ರು. ನಮ್ಗೆ ಯಾರ್ಯಾರು ಎಂ ಎ ತರಗತಿಯಲ್ಲಿ ಅಧ್ಯಾಪಕರಾಗಿದ್ರು, ಅಮ್ಮ ನಾಯಕರು ಅವರೇ, ಅವರು ನಮ್ಗೆ ಜವರೇಗೌಡರು ಒಂದು ಆರು ತಿಂಗಳ ಮೇಷ್ಟ್ರು ಆಗಿದ್ರು, ಅವರು ಬೇಕಾದಷ್ಟು ಬರೆದವರೇನೆ. ಹೀಗೆಲ್ಲ ಆಮೇಲೆ ವೆಂಕಟಾಚಾರ್ಯ ಶಾಸ್ತ್ರಿಗಳು ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಇದ್ದವರು ಬಂದ್ರು ನಮ್ಗೆ. ಹೀಗೆಲ್ಲ ಈ ಬಿ ಎ ಕ್ಲಾಸ್ ಅಲ್ಲಿ ಇದ್ದಾಗಲೂ ಇದ್ದವರು ಲೇಖಕರೇನೆ. ನಮ್ಮ ಸುಜನ ನಮಗೆ ಮೇಷ್ಟ್ರ್ ಆಗಿದ್ರು, ರಾಘವೇಂದ್ರ ರಾವ್ ಅಂತ ನಮಗೆ ಮೇಷ್ಟ್ರ್ ಆಗಿದ್ರು, ನಮ್ಮ ಇನ್ನೂ ಅನೇಕ ಹಿರಿಯ ಅಧ್ಯಾಪಕರದೊಂದು ಗುಂಪು, ನಮ್ಮ ಪರಮೇಶ್ವರ ಭಟ್ರು ಸ್ವಲ್ಪ ಕಾಲ, ದಾಸು ಶ್ಯಾಮರಾಯರು ಸ್ವಲ್ಪ ಕಾಲ, ಎಲ್ಲರೂ ಲೇಖಕರೇ. ಲೇಖಕರಲ್ದೇ ಇರೋ ಕನ್ನಡ ಅಧ್ಯಾಪಕರೇ ನಮಗಿರ್ಲಿಲ್ಲಪ್ಪ, ಒಂದು ಒಳ್ಳೆ ವಾತಾವರಣ ಅಂತ ವಾತಾವರಣ. ಹೀಗಾಗಿ ಅದು ಸುಮ್ಮನೆ ಇದು ನಾವು ಮಾಡಬೇಕಾದದ್ದೇನೆ ಅನ್ನೋ ಲೆಕ್ಕ.
ಅಲ್ಲ ಅವರು ಯಾವ ರೀತಿ ನಿಮಗೆ ಎಲ್ಲ ಎನ್ಕರೇಜ್ ಕೊಟ್ಟರು ಸರ್ ಅವರು ಎನ್ಕರೇಜ್ಮೆಂಟ್ ಅಂತ ಏನಿಲ್ಲ ಅವರು ಏನು ಮಾಡ್ತಾ ಇದ್ದರು ಅದನ್ನ ನಾವು ಮಾಡೋದು ಅಂತಲೇನೆ ಅಷ್ಟೇ ಇವಾಗ ಪಾಠಕ್ಕೆ ಕಾಲೇಜಿಗೆ ಸೇರಿಸ್ಬಿಟ್ಟು ನೀನು ಪಾಠ ಮಾಡಬೇಕು ಅಂದ್ರೆ ನಮ್ಮ ಪಾಠಕ್ಕೆ ನಾವು ಸಿದ್ಧ ಆಗಿ ಪಾಠ ಮಾಡಬೇಕಲ್ವಾ ಬರವಣಿಗೆಗೂ ಹಾಗೇನೆ ನಮ್ಮ ಮೇಷ್ಟ್ರುಗಳೆಲ್ಲ ಮಾಡಿರೋದನ್ನೇ ಕಣಪ್ಪ ಇದು ನಾವು ಮಾಡತಕ್ಕದ್ದನ್ನೇ ಇದು ಅನ್ನೋ ಲೆಕ್ಕ ಹೊರತಾಗಿ ಇದಕ್ಕೆ ಪ್ರೇರಣೆ ಪೋಷಣೆ ಅಂತ ತಿದ್ದಿ ಮಾಡಿ ಈ ರೀತಿ ಬರಿಬೇಕು ಅಂತ ಹೇಳಿ ಒಂದಷ್ಟೇ ಅವರದನ್ನೆಲ್ಲ ನಾವು ಓದ್ತಾ ಇದ್ವಿ ನೋಡ್ತಾ ಇದ್ವಿ ತಪ್ಪು ಸರಿ ಯಾವ್ದು ಅನ್ನೋದು ಗೊತ್ತಾಗ್ತಾ ಇತ್ತು ಸ್ವಲ್ಪ ಪಕ್ವವಾದ ವಯಸ್ಸನೆ ಅಲ್ವಾ ನಮ್ದು ಹೀಗಾಗಿ ಅಂಥದ್ದು ಯಾವುದೇ ತಿದ್ದಿಸ್ಬೇಕು ಮಾಡಬೇಕು ಅನ್ನೋದೇನು ಇರಲಿಲ್ಲ ನಡ್ಕೊಂಡು ಹೋಗ್ತಾ ಆಯ್ತು ಪ್ರವಾಸ ಮಾಡೋದು ಸುಮ್ಮನೆ ತನ್ನಿಂದ ತಾನೇ ಅದು ಒಂದು ಪ್ರಿಯವಾದ ವಿಚಾರ ಆಯ್ತು ಎಲ್ಲರೂ ಅದೇನಾಗ್ತಾ ಇತ್ತು ಅಂದ್ರೆ ನಾನು ಈವ್ನಿಂಗ್ ಕಾಲೇಜಲ್ಲಿ ಮೇಷ್ಟಾದದ್ರಿಂದ ಅನೇಕ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ನಮಗೆ ವಿದ್ಯಾರ್ಥಿಗಳಾದ್ರು ಅವರೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಅವರುಗಳು ಮೇಷ್ಟ್ರುಗಳಾದ್ರು ನಮ್ಮ ವಿದ್ಯಾರ್ಥಿಗಳು ಅವರಾದವರು ಏನ್ ಮಾಡ್ತಾ ಇದ್ರು ಅಂದ್ರೆ ತಮ್ಮ ಶಾಲೆಗೆ ಒಂದ್ಸಾರಿ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗೋರು ಉದ್ಘಾಟನೆಗೋ ಸಮಾರೋಪಕ್ಕೋ ಇನ್ನೇನಾರೋ ಏನ್ ಸ್ವಾತಂತ್ರ್ಯ ದಿನಾಚರಣೆ ಇಂಥದ್ದು ರಾಜ್ಯೋತ್ಸವ ಸುಮ್ಮನೆ ಹೋಗ್ಬಿಟ್ಟು ವಾಪಸ್ ಬರೋದೇನು ಆ ಸುತ್ತಮುತ್ತ ಸ್ವಲ್ಪ ನೋಡೋಣ ಏನಿರುತ್ತೆ ಅಂತ ಹೇಳಿ ಕುತೂಹಲ ಉಂಟಾಗಿ ಅದೇ ನೆಪ ಮಾಡಿಕೊಂಡು ಇಡೀ ಮಂಡ್ಯ ಜಿಲ್ಲೆನೆಲ್ಲನೂ ಸಂಚಾರ ಮಾಡಿ ಸಕ್ಕರೆಯ ಸೀಮೆಯನ್ನ ಪ್ರವಾಸ ಕಥನ ಬರೆದೆ ಹೀಗೆ ಪ್ರೇರಣೆ ಸಂಚಾರ ಮಾಡಿದ್ದೇ ಪ್ರೇರಣೆ ನಮ್ಮ ವಿದ್ಯಾರ್ಥಿಗಳೇ ಪ್ರೇರಣೆ ಅವ್ರ ಜೊತೆಲೇನೆ ಹೋಗ್ತಾ ಇದ್ದೆ ನೋಡ್ತಾ ಇದ್ದೆ ಮಾಡ್ತಾ ಇದ್ದೆ ಬಹಳ ಅಪೂರ್ವವಾದ ಅನೇಕ ಜಾಗಗಳಿಗೂ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗಿದ್ದಾರೆ ತೋರಿಸಿದ್ದಾರೆ ಅಲ್ಲಿ ವಿಚಾರ ತಿಳಿಯೋ ಹಾಗೆ ಮಾಡಿದ್ದಾರೆ ಅದನ್ನೆಲ್ಲ ದಾಖಲು ಮಾಡಿಕೊಂಡು ಡೈರಿ ಮಾಡಿಕೊಂಡು ಅದೇ ಒಂದು ಪ್ರವಾಸ ಕಥನ ದೊಡ್ಡ ಪುಸ್ತಕವೇ ಆಯಿತು ಸುಮಾರು 600 ಪುಟದ ಪುಸ್ತಕ ಅದು ಅದಕ್ಕೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ಕಡೆಗಳಿಗೆ ಪ್ರಸಾರಾಂಗದಿಂದ ಹೋಗ್ತಾ ಇದ್ದೆ ಭಾಷಣ ಮಾಡೋಕೆ ಹಾಗೆನೆ ಮೂಡುಬಿದಿರೆಯಲ್ಲಿ ಸಮಾಜ ಮಂದಿರ ಸಭಾ ಅಂತ ಒಂದಿದೆ ಅವರು ದಸರಾ ಕಾರ್ಯಕ್ರಮಗಳನ್ನ ಬಹಳ ಅದ್ಭುತವಾಗಿ ಮಾಡೋರು ಸುಮಾರು 10-12 ವರ್ಷ ನಾನು ಅಲ್ಲಿಗೆ ಪ್ರಸಾರಾಂಗದ ಕಡೆಯಿಂದ ಹೋದೆ ಪ್ರಚಾರೋಪನ್ಯಾಸ ಮಾಲೆ ಹೌದು ಪ್ರಚಾರೋಪನ್ಯಾಸ ಮಾಲೆ ಹೋದಾಗ ಸುತ್ತಮುತ್ತ ನೋಡೋದು ನೋಡೋದು ಅಂತ ಆಗಿ ಆಮೇಲೆ ಬೇಸಿಗೆ ರಜಾ ದಿನಗಳನ್ನ ಉಪಯೋಗಿಸ್ಕೊಂಡು ಯಾರು ಕರೀದೇ ಇದ್ರು ನಾನೇ ಅಲ್ಲಿ ಏನೋ ಸಮಾರಂಭ ವಿಶೇಷವಾದದ್ದು ನಡೆಯುತ್ತೆ ಇಲ್ಲೇನೋ ಒಂದು ಇವಾಗ ಯಕ್ಷಗಾನ ಒಂದು ವಿಶೇಷವಾದದ್ದಿದೆ ಭೂತಾರಾಧನೆದೇನೋ ವಿಶೇಷ ಇದೆ ನಾಗಮಂಡಲದ್ದು ವಿಶೇಷ ಇದೆ ಇಲ್ಲೇನೋ ಕೋಳಿ ಅಂಕದ ವಿಶೇಷ ಇದೆ ಅಲ್ಲೇನೋ ಕಂಬಳದ ವಿಶೇಷ ಇದೆ ಅದು ಬಹಳ ಅಪೂರ್ವವಾದ ಜಿಲ್ಲೆ ನಮ್ಮ ನಾಡಿಗೆ ದಕ್ಷಿಣ ಕನ್ನಡ ಆಗಿನ್ನೂ ಎರಡಾಗಿ ವಿಂಗಡಣೆ ಆಗಿರಲಿಲ್ಲ ಅವಿಭಜಿತವಾಗಿತ್ತು ಉಡುಪಿ ಅಂತ ಆಗಿರಲಿಲ್ಲ ಅದನ್ನೆಲ್ಲ ಸುಮಾರು 12 ವರ್ಷಗಳ ಕಾಲ ಅಧ್ಯಯನ ಮಾಡಿ ಅದು 1124 ಪುಟದ ಬಹುದೊಡ್ಡ ಗ್ರಂಥ ದಕ್ಷಿಣದ ಸಿರಿನಾಡು ಅಂತ ಅದರ ಹೆಸರು ಅದಕ್ಕೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಹೀಗೆ ಇನ್ನು ಕೆಲವು ನಮ್ಮ ನವಲಗುಂದ ಅಂತ ಒಂದೂರಿದೆ ನವಲಗುಂದ ಅಂದ್ರೆ ಧಾರವಾಡ ಜಿಲ್ಲೆ ಅದೊಂದು ತಾಲೂಕು ನವಲಗುಂದ ನಾಗಲಿಂಗ ಸ್ವಾಮಿ ಮಠ ಅಂತ ಇದೆ ಅದು ಗೃಹಸ್ಥರದೇ ಇರುವಂತದ್ದೇ ಮಠ ಅದು ವಿಶ್ವಕರ್ಮ ಸಮುದಾಯದವ್ರ ಮಠ ಅದು ನಾಗಲಿಂಗ ಸ್ವಾಮಿನೂ ಪವಾಡ ಪುರುಷ ನಮ್ಮ ಕಡೆಗೂ ಒಬ್ಬ ನಾಗಲಿಂಗ ಸ್ವಾಮಿ ಇದ್ದಾನೆ ಇವನಲ್ಲ ಅವನ್ ಬೇರೆ ನಾಗಲಿಂಗ ಸ್ವಾಮಿ 4 ಜನ ನಾಗಲಿಂಗ ಸ್ವಾಮಿಗಳಿದ್ದಾರೆ ಹಾಂ 4 ಜನೋ ಪ್ರಸಿದ್ಧ ಪುರುಷರೇ 4 ಜನೋ ಪವಾಡ ಪುರುಷರೇ ಸರಿ ಅವರ ಅಲ್ಲಿ ಪೀಠಾಧಿಪತಿಗಳು ಆಗೋರು ಆದವರು ಪೂರ್ವದಲ್ಲಿ ಈವ್ನಿಂಗ್ ಕಾಲೇಜ್ ವಿದ್ಯಾರ್ಥಿ ಆಮೇಲಿಂದ ಯಾವಾಗಲೂ ಹೀಗೇನೆ ಅವ್ರು ಸಂಸ್ಕೃತ ಕಾಲೇಜಲ್ಲೂ ಓದ್ತಾ ಇದ್ರು ಈವ್ನಿಂಗ್ ಕಾಲೇಜ್ಗೂ ಸೇರ್ಕೊಂಡಿದ್ರು ಪಾಸ್ ಮಾಡಿಕೊಂಡ್ರು ತಮ್ಮ ಮಠಕ್ಕೆ ಹೋದ್ರು ಯಾವಾಗಲೋ ಒಂದ್ಸಾರಿ ಬಂದಾಗ ನಾನು ಸಿಕ್ಕದೆ ತಾವು ಬರಬೇಕು ಸರ್ ಅಂದ್ರು ಅವರ ನಾನು ಆಗ ಬಿಜಾಪುರಕ್ಕೆ ಉಪನ್ಯಾಸಗಳಿಗೆ ಹೋಗ್ತಾ ಇದ್ದೆ ಬಳ್ಳಾರಿಗೆ ಹೋಗ್ತಾ ಇದ್ದೆ ಧಾರವಾಡಕ್ಕೆ ಹೋಗ್ತಾ ಇದ್ದೆ ದೂರ ದೂರ ದೂರಗಳಿಗೆಲ್ಲ 8-10 ದಿನ ಸಪ್ತಾಹಗಳನ್ನ ಮಾಡೋಕೆ ಹೋಗ್ತಾ ಇದ್ದೆ ಆಗ ನಮ್ಮಲ್ಲಿ ಬನ್ನಿ ಅಂದ್ರು ಒಂದ್ಸಾರಿ ಅಲ್ಲಿಗೂ ಹೋಗಿದ್ದೆ ಉಪನ್ಯಾಸವನ್ನು ಮಾಡಿದೆ ನಮ್ಮ ಮೂಲ ಪುರುಷ ನಾಗಲಿಂಗ ಸ್ವಾಮಿ ಅಂತ ಅವನ ಗ್ರಂಥ ಬೇಕಾದಷ್ಟಿದೆ ಆದರೆ ಒಂದು
ನೀವು ಬರ್ಕೊಟ್ರೆ ಚೆನ್ನಾಗಿ ಆಗುತ್ತೆ ಅಂದ್ರು. ಅದೆಲ್ಲ ಒದಗಿಸ್ಕೊಟ್ರು ಬರ್ಕೊಟ್ಟೆ ಅಜಾತ ನಾಗಲಿಂಗ ಸ್ವಾಮಿ ಅಂತ. ಅದೊಂದು ದೊಡ್ಡ ಪುಸ್ತಕನೇ ಆಯಿತು. ಅವರು ಪ್ರಕಟ ಮಾಡಿದ್ರು. ಹೀಗೆ ನಂಟು ಕೂಡ್ಕೊಂಡು ಕೂಡ್ಕೊಂಡು ಏನಾಯಿತು, ಅವರು ವಿಶ್ವಕರ್ಮ ಸಮುದಾಯದವರಲ್ವಾ, ವಿಶ್ವಕರ್ಮರ ತತ್ವಗಳು ಮತ್ತು ವಿಶ್ವಕರ್ಮ ಮಠಗಳು ಕನ್ನಡನಾಡಿನಲ್ಲಿರೋದು ಇದೆಲ್ಲಾನು ಕುರಿತಾಗಿ ಒಂದು ಗ್ರಂಥ ಮಾಡ್ಕೊಡಿ ಅಂದ್ರು. ಅವರೇ ತಮ್ಮ ಕಾರಲ್ಲಿ ಕೂರಿಸ್ಕೊಂಡು ನನ್ನನ್ನು, ಅವ್ರ ತಮ್ಮ ಒಬ್ಬರು ಡ್ರೈವರ್ ಆಗಿ ಅವರು ಎಕ್ಸ್ಪರ್ಟ್ ಆಗಿದ್ರು ಸಿದ್ಧಲಿಂಗ ಸ್ವಾಮಿ ಅಂತ, ಅವ ನನ್ನನ್ನು ಕೂರಿಸ್ಕೊಂಡು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ವಿಶ್ವಕರ್ಮ ಮಠಗಳಿದೆಯೋ ಅದನ್ನೆಲ್ಲ ಸೂಚಿಸಿ ವಿಷಯಗಳನ್ನೆಲ್ಲ ಸಂಗ್ರಹ ಮಾಡಿದ್ರು. ಅದು ಒಂದು 500-600 ಪುಟದ ವಿಶ್ವಕರ್ಮ ವಿಜಯ ಅಂತ ಅದರ ಹೆಸರು. ಅದು ಅವರೇ ಪ್ರಕಟ ಮಾಡಿದ್ರು. ಆಮೇಲಿಂದ ಅಲ್ಲಿ ಕೃಷ್ಣಾ ನದಿ ತೀರದಲ್ಲಿ ತಿಂಥಿಣಿ ಅಂತ ಒಂದು ಊರಿದೆ, ಮೌನೇಶ್ವರ ಅಂತ ಒಬ್ಬ ಮಹಾತ್ಮ, ಅವನು ಹಾಗೇನೇ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದವನು, ಒಬ್ಬ ಪವಾಡ ಪುರುಷ. ಅವನದ್ದು ಪ್ರಕಟ ಆಗಿದೆ ಬೇಕಾದ ಹಾಗೆ, ಎಲ್ಲಾನು ಕೂಡಿಸಿ ಒಂದು ನಾವು ಮಾಡಿಕೊಡ್ಬೇಕು, ಚೆನ್ನಾಗಾಗುತ್ತೆ, ಅಜಾತ ನಾಗಲಿಂಗ ಸ್ವಾಮಿ ತರಹನೇ ಅಂದರು. ಆಗಲಿ ಎಂದು ಅದನ್ನು ಕೈಗೆತ್ಕೊಂಡು ಯುಗಪುರುಷ ಮೌನೇಶ್ವರ ಅಂತ ಒಂದು ಗ್ರಂಥ ಬರ್ಕೊಟ್ಟೆ, ಅದನ್ನು ಪ್ರಕಟ ಮಾಡಿದ್ರು. ಆಮೇಲೆ ನಾಗಲಿಂಗ ಸ್ವಾಮಿಯದೇ ಮಠಗಳು ಆ ಸುತ್ತಲ್ಲ ಅನೇಕ ಇವೆ. ಇದು ಪ್ರಧಾನವಾಗಿರುವಂತಹದ್ದು ನವಲಗುಂದ, ಅಲ್ಲಿ ಅವನ ಸಮಾಧಿ ಮಂದಿರ ಇರೋದು. ಅವನನ್ನು ಪೂಜಿಸುವ ಭಕ್ತರು ಅನೇಕ ಜಿಲ್ಲೆಗಳಲ್ಲಿದ್ದಾರೆ, ಆ ಕಡೆ ಜಿಲ್ಲೆಗಳಲ್ಲಿ. ಆ ಮಠಗಳನ್ನೆಲ್ಲ ಸುತ್ತಿಸಿದ್ರು ಇನ್ನೊಂದು ಸಾರಿ, ಅಲ್ಲಿ ವಿಷಯಗಳನ್ನು ಸಂಗ್ರಹ ಮಾಡಿ ಅದನ್ನ ಕುರಿತಾಗೆ ನಾಗಲಿಂಗನ ದಿವ್ಯ ಧಾಮಗಳು ಅಂತ ಅದಕ್ಕೆ ಹೆಸರು, ಅದನ್ನು ಪುಸ್ತಕ ಪ್ರಕಟ ಮಾಡಿದ್ರು. ಇಲ್ಲಿ ನಮ್ಮ ಈ ಮಹಾಜನ ಕಾಲೇಜ್ ಇದೆ ನೋಡಿ, ಆ ಮಹಾಜನ ಕಾಲೇಜ್ ಹಿಂದ್ಗಡೆಯಲ್ಲಿ ಒಂದು ಆಶ್ರಮ ಇದೆ, ಹರಿಹರಾನಂದ ಭಾರತಿ ಸನ್ಯಾಸ ಆಶ್ರಮ. ದೊಡ್ಡ ಕಾಂಪೌಂಡ್, ಅದು ಎಕರೆಗಟ್ಟಲೆ ವಿಸ್ತೀರ್ಣ ಇದೆ, ಒಂದು ಹಾಸ್ಟೆಲ್ ನಡೆಯುತ್ತೆ. ಆ ಹರಿಹರಾನಂದ ಭಾರತಿಗಳ ದೇವಾಲಯ ಇದೆ, ಅವರದು ಸಮಾಧಿ ಮಂದಿರ. ಅವರು ಗೃಹಸ್ಥರಾಗಿ ಕೊನೆಗೆ ಸನ್ಯಾಸ ಸ್ವೀಕಾರ ಮಾಡಿ ಆ ಮಠ ಎಲ್ಲ ಕಟ್ಟಿದಂತಹ ಮಹಾಪುರುಷರು. ಅವರು ಹರಿಕಥಾ ವಿದ್ವಾಂಸರಾಗಿದ್ರು, ಲೇಖಕರಾಗಿದ್ರು, ಬಹುಮುಖ ಪ್ರತಿಭಾವಂತರು ಅವರು. ನಮ್ಮ ನಾಡಲ್ಲಿ ಸ್ವಕುಳಸಾಳಿ ಅಂತ ಒಂದು ಚಿಕ್ಕ ಸಮುದಾಯ ಇದೆ, ಸ್ವಕುಳಸಾಳಿ ಒಂದು ಜನಾಂಗ. ಅದು ರತ್ನಗಿರಿ ಜಿಲ್ಲೆ, ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಿಂದ ಬಂದು ನೆಲೆಸಿದ್ದಾರೆ. ಅವರು ವಿಶೇಷವಾಗಿ ಅವರು ವಸ್ತ್ರ ವ್ಯಾಪಾರ ಮಾಡ್ತಾರೆ, ನೇಯೋದನ್ನು ಮಾಡ್ತಾರೆ, ಬಟ್ ನೇಕಾರರು ಅಂತ ಹೇಳ್ಬೇಕು ಅವ್ರನ್ನ ಒಂದು ಲೆಕ್ಕದಲ್ಲಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಉದ್ಯಮಗಳನ್ನೆಲ್ಲ ಮಾಡ್ತಾರೆ, ಬಣ್ಣ ಹಾಕೋದು ದಾರಕ್ಕೆ, ಬಣ್ಣ ದಾರ ತೆಗೆಯೋದು ಇತ್ಯಾದಿ ಇತ್ಯಾದಿ ಕೆಲಸ. ಈಗ ಎಲ್ಲ ಆಧುನಿಕ ಕಾಲ ಅಲ್ವಾ, ಎಲ್ಲ ವೃತ್ತಿಗಳಿಗೂ ಇಳಿದಿದ್ದಾರೆ. ಆ ಸಮುದಾಯಕ್ಕೆ ಸೇರಿದವರು ಅವರು. ಸರಿ, ಅದನ್ನೆಲ್ಲ ಒದಗಿಸ್ಕೊಟ್ರು. ಅವರ ಗುರುಸ್ಥಾನದಲ್ಲಿ ಒಬ್ರು ಅನಂತ ಸ್ವಾಮಿಗಳು ಅಂತ, ಅವ್ರದ್ದೊಂದು ಮಠ ಬೆಂಗಳೂರಲ್ಲಿದೆ, ಕಪಾಲಿ ಟಾಕೀಸು ಅಂತ, ಅದರ ಹಿಂಭಾಗದಲ್ಲಿ ಆ ಜನಾಂಗದ್ದೇ ಮಠ ಇದೆ. ಸರಿ, ನಮ್ಮ ಗುರುಗಳು ಹರಿಹರಾನಂದ ಭಾರತಿಗಳದ್ದನ್ನು ಒಂದು ಬರ್ಕೊಡಿ ಅಂದರು. ಅವರು ಯಾವ್ಯಾವ ಕೃತಿಗಳು ಬರೆದಿದ್ರು ಅದನ್ನೆಲ್ಲ ಒದಗಿಸ್ಕೊಟ್ರು. ಅದು ಒಂದು 400-500 ಪುಟದ ಗ್ರಂಥ ಆಯಿತು, ಹರಿಹರಾನಂದ ವಿಜಯ ಅನ್ನೋ ಹೆಸರಲ್ಲಿ. ಅದನ್ನು ತಟ್ಟ ಅದು ಕೊಟ್ಟೆ. ಇತ್ತೀಚೆಗೆ ನಮ್ಮ ಎಡತೊರೆ ಗುರುಗಳು ಅಂತ ಇದ್ದಾರೆ, ಶಂಕರ ಭಾರತಿ ಸದ್ಗುರು ಮಹಾರಾಜರು. ಅವರು 2 ವರ್ಷದ ಹಿಂದೆ ಕುಂಭಮೇಳಕ್ಕೆ ಹೋಗಿದ್ರು ಹರಿದ್ವಾರ. ಒಂದೊಂದು ಊರಲ್ಲಿ ಒಂದೊಂದು ದಿನ ತಂಗ್ತಾ ತಂಗ್ತಾ ಹೋದ್ರು ಕಾರಲ್ಲಿ, ಅಲ್ಲಿಗೆ ತಲುಪಿದ್ರು. ಅಲ್ಲಿ ಒಂದು ಯತಿ ಸಮ್ಮೇಳನ ಮಾಡಿದ್ರು, ಶಂಕರಾಚಾರ್ಯರ ಗ್ರಂಥಗಳ ಭಾಷ್ಯ ಪಾರಾಯಣ ಸಮ್ಮೇಳನ ಮಾಡಿದ್ರು. 30 ಜನ ಮಾತೆಯರು ಇಲ್ಲಿಂದ ವಿಮಾನದಲ್ಲಿ ಹೋದ್ರು. ಗುರುಗಳಿಗಿಂತ ಸ್ವಲ್ಪ ಮುಂಚಿತವಾಗಿ ಅವರೆಲ್ಲ ಹೋಗಿ ಅಲ್ಲಿ ಕೇಂದ್ರಗಳನ್ನು ಮಾಡಿ ಹರಿದ್ವಾರದಲ್ಲಿ ಅವರಿಗೆಲ್ಲ ಸೌಂದರ್ಯ ಲಹರಿ ಅಂತ ಶಂಕರಾಚಾರ್ಯರ ಒಂದು ಸ್ತೋತ್ರ ಗ್ರಂಥ ಇದೆ, ಅದನ್ನ ಅದಕ್ಕನ್ನ ರಾಗ ಅಳವಡಿಸಿ ಹಾಡಿಸಿದ್ರು ನಮ್ಮ ಗುರುಗಳು. ಅದಕ್ಕೆ ಅರ್ಥ ಗಿರ್ಥ ಎಲ್ಲನೂ ಹೇಳ್ಕೊಟ್ಟಿದ್ರು ಈ ಮಾತೆಯರಿಗೆ ವಿದ್ವಾಂಸರಿಂದ. ಅಲ್ಲಿ ಕೇಂದ್ರಗಳನ್ನು ಮಾಡಿಕೊಂಡು ಅಲ್ಲಿ ಬರಮಾಡಿಕೊಂಡು ಆಸಕ್ತರನ್ನ ನಮ್ಮ ಮಾತೆಯರು ಕನ್ನಡನಾಡಿಂದ ಹೋಗಿ ಅಲ್ಲಿ ಪ್ರಚಾರ ಮಾಡಿದ್ರು. ಇದೆಲ್ಲವನ್ನೂ ಕುರಿತಾಗೆ ನನಗೆ ಅದರ ವಿವರಗಳನ್ನೆಲ್ಲ ಹೇಳಿದ್ರು ವಿದ್ವಾಂಸರುಗಳು. ಹೋಗಿದ್ದವರು ಹೇಳಿದ್ರು, ಇಬ್ಬರು ಗುರುಗಳು, ಅವರು ಚಿಕ್ಕ ಗುರುಗಳು ಒಬ್ರು ಇದ್ದಾರೆ, ಇಬ್ಬರು ಹೇಳಿದ್ರು, ಮಾತೆಯರೆಲ್ಲ ಹೇಳಿದ್ರು. ಇದನ್ನೆಲ್ಲ ಜೋಡಣೆ ಮಾಡಿಕೊಂಡು ಗ್ರಂಥ ಮಾಡಿದೆ. ಅದಕ್ಕೆ ಅವರು ಪವಿತ್ರ ಪರಿವ್ರಜನ ಅಂತ ಹೆಸರು ಕೊಟ್ಟಿದ್ದಾರೆ. ಪರಿವ್ರಜನ ಅಂದರೆ ಸನ್ಯಾಸಿಗಳು ನಡೆಸುವಂತಹ ಸಂಚಾರಕ್ಕೆ ಪರಿವ್ರಜನ ಅಂತ ಹೆಸರು.
ಕುಂಭಮೇಳದ ಪವಿತ್ರ ಕ್ಷೇತ್ರಕ್ಕಾಗಿ ಹೋಗಿದ್ದರಿಂದ ಪವಿತ್ರ ಪರಿವ್ರಜನ ಅದು 500 ಪುಟ ಮೀರಿ ಆಯಿತು ಅದು ಆ ಮಠದ ಕಡೆಯಿಂದ ಪ್ರಕಟ ಆಗಿದೆ ನಮ್ಮ ರಾಮಕೃಷ್ಣ ಮಠ ಇದೆಯಲ್ಲ ರಾಮಕೃಷ್ಣ ಆಶ್ರಮ ಅಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರು ಅವರ ಸಂಪುಟಗಳಿದೆ ನೋಡಿ ಆ ಸಂಪುಟಗಳಲ್ಲಿ ನಡೆದುನಡೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಭಾಷಣಗಳನ್ನು ಮಾಡುವಾಗ ಅವರು ಕೆಲವು ಕಥೆಗಳನ್ನು ಹೇಳಿದ್ದಾರೆ ಅದನ್ನೇ ತೆಗೆದು 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 ಉಪಕಥೆಗಳು ಯಾ ಸಂದೇಶ ಏನು ಕಥೆ ಏನು ಆ ಕಥೆ ಸಂಗ್ರಹ ಆಗಿಬಿಟ್ಟಿದ್ರೆ ಎಲ್ಲಿದೆ ಅದರ ಮೂಲ ಅವರು ಸ್ವಲ್ಪ ವೇಗದಲ್ಲಿ ಕಥೆನ ಮಟಕ್ ಮಾಡಿಬಿಟ್ಟಿದ್ರೆ ಅದನ್ನ ಪೂರ್ಣಗೊಳಿಸೋದು ಹೀಗೆಲ್ಲ ಮಾಡಿ ಕೊನೆ ಸಂದೇಶ ಏನು ಈ ತರಹ ಅದನ್ನ ಮೊದಲು ವಿವೇಕ ಪ್ರಭಾ ಅಂತ ಪತ್ರಿಕೆ ಬರುತ್ತೆ ಮಾಸ್ ಪತ್ರಿಕೆ ಅದರಲ್ಲಿ ಪ್ರಕಟ ಆಯ್ತು ಆಮೇಲೆ ನೋಡಿದ್ರೆ ಬಹಳ ದೊಡ್ಡ ಪ್ರಮಾಣದ ಅಂತ ಕಥೆ ಇರೋದು ನೋಡ್ಬಿಟ್ಟು ಇದು ಮುಗಿಯೋದಲ್ಲ ವಾಲ್ಯೂಮ್ ಅಲ್ಲಿ ಮಾಡ್ಬಿಡೋಣ ಅಂದ್ಬಿಟ್ಟು ಎರಡು ವಾಲ್ಯೂಮ್ ಆಗಿ ಪ್ರಕಟ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರ ಕಥಾ ಸಂಚಯ ಅಂತ ಒಂದು ಸ್ವಾಮಿ ವಿವೇಕಾನಂದರ ಕಥಾ ಮುಂಜರಿ ಅನ್ನೋ ಒಂದು ಹೀಗೆ ಎರಡು ವಾಲ್ಯೂಮ್ ರಾಮಕೃಷ್ಣ ಆಶ್ರಮದ ಮೂಲಕ ಪ್ರಕಟ ಆಗಿದೆ ಈಗೇನು ರಚನೆ ಕಾರ್ಯ ನಡೀತಾ ಇದೆ ಸುಮಾರು 10 ವರ್ಷಗಳಿಂದ ಹೊಳೆನರಸೀಪುರದಲ್ಲಿ ಒಂದು ಆಶ್ರಮ ಇದೆ ಸಚ್ಚಿದಾನಂದೇಂದ್ರ ಸರಸ್ವತಿ ಎನ್ನುವ ಮಹಾತ್ಮರು ಸ್ಥಾಪನೆ ಮಾಡಿದಂತಹ ಒಂದು ಆಶ್ರಮ ಇದೆ ಬಹಳ ದೊಡ್ಡ ಆಶ್ರಮ ಮತ್ತೆ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ ಅದು ಶಂಕರಾಚಾರ್ಯ ಗ್ರಂಥಗಳನ್ನೆಲ್ಲ ಪ್ರಕಟ ಮಾಡುವ ಅವರ ಗುರುಗಳು ಬರೆದಂತಹ 300 ಗ್ರಂಥಗಳಿವೆ ಒಬ್ಬರೇ ಬರೆದಂತಹ 300 ಗ್ರಂಥಗಳು ಅವರು ಗೃಹಸ್ಥರಾಗಿದ್ದವರೇ ಆಮೇಲೆ ಸನ್ಯಾಸ ಸ್ವೀಕಾರ ಮಾಡಿ ಸಚ್ಚಿದಾನಂದೇಂದ್ರ ಅಂತ ಆಗಿ ಸ್ಕೂಲ್ ಮಾಸ್ಟರ್ ಆಗಿದ್ರು ಅವರು ಮೂಲದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿ ಗ್ರಂಥಗಳನ್ನು ಬರೆದು ಆಶ್ರಮವನ್ನು ಸ್ಥಾಪನೆ ಮಾಡಿ ಮುಕ್ತರಾದರು ಅಧ್ಯಾತ್ಮ ಪ್ರಕಾಶ ಅಂತ ಒಂದು ಮಾಸಪತ್ರಿಕೆ ಬರುತ್ತೆ ಅದಕ್ಕೆ ಸುಮಾರು 10 ವರ್ಷಗಳಿಂದ ನಾನೇನು ಅವರು ಯಾವ್ದು ಕಥೆಗಳನ್ನು ಹೇಳಿದಾರೋ ಈ ವಿವೇಕಾನಂದರದ ಹಾಗೆ ನಡುವೆ ಎಲ್ಲೆಲ್ಲಿ ಬಂದಿದೆಯೋ ಅದನ್ನೆಲ್ಲ ತೆತ್ಕೊಂಡು ಏನು ಹಿನ್ನೆಲೆ ಕಥೆ ಏನು ತಾತ್ಪರ್ಯ ನೀತಿ ಏನು ಸಂಗ್ರಹವಾಗಿದ್ರೆ ಮೂಲಕ್ಕೆ ಹೋಗ್ಬಿಟ್ಟು ಅದನ್ನು ತಡ್ಕಾಡಿ ಬರೆಯೋದು ಹೀಗೆ ಮಾಡಿ 10 ವರ್ಷದಿಂದ ಬರೀತಾ ಇದ್ದೀನಿ ಇನ್ನೂ ಮುಗ್ದಿಲ್ಲ ಅಷ್ಟು ದೊಡ್ಡ ಸಮುದ್ರ ಅದು ಶಂಕರ ಭಾಸ್ಕರ ಅಂತ ಒಂದು ಬೆಂಗಳೂರಿಂದ ಒಂದು ಪತ್ರಿಕೆ ಬರುತ್ತೆ 3 ತಿಂಗಳಿಗೊಂದ್ಸಾರಿ ಬರುತ್ತೆ ಅದು ಅಧ್ಯಾತ್ಮ ಪ್ರಕಾಶದ ಕಾರ್ಯಾಲಯದ ಒಂದು ಬ್ರಾಂಚ್ ಬೆಂಗಳೂರಲ್ಲಿ ಇದೆ ಅದಕ್ಕೂ ಬರೀತಾ ಇದ್ದೀನಿ ಅದಕ್ಕೂ ನಡೀತಾ ಇದೆ ಇದಕ್ಕೆ ಬರೆದದ್ದು ಅದಕ್ಕೆ ಇರೋಲ್ಲ ಅದಕ್ಕೆ ಬರೆದದ್ದು ಇದಕ್ಕೆ ಇರೋದಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು ನಾನು ಹೇಳಿದ್ನಲ್ಲ 300 ಗ್ರಂಥ ಅಂತ ಹೀಗಾಗಿ ಅನೇಕ ಗ್ರಂಥಗಳಲ್ಲಿ ಹೇಳಿರುವ ಕಥೆಗಳನ್ನು ಎತ್ತಿ ಅದನ್ನು ಸಂಗ್ರಹ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಪ್ರಕಟ ಮಾಡ್ತಾ ಇರೋ ಕೆಲಸ ಅದು ನಡೀತಾ ಇದೆ ಹೀಗೆಲ್ಲ ಸರ್ ಇವಿಷ್ಟಲ್ದೇ ಬೇರೆ ಪ್ರಕಾರಗಳಲ್ಲಿ ನಾವು ಮಾಡಿದ್ದೀರಾ ಇವಾಗ ಪ್ರಕಾರಗಳು ಅಂತ ಹೇಳಿದ್ರೆ ದೇವ ಭಿನ್ನಪ್ಪ ವಚನ ಅನ್ನುವ ಪ್ರಕಾರಕ್ಕೆ ಸೇರಿದೆ ಆರಂಭ ಆಯ್ತು ಆಮೇಲಿಂದ ಪ್ರವಾಸ ಕಥನ ಅನ್ನೋ ಗುಂಪಿಗೆ ಉದಯ ರವಿಯ ನಾಡಿನಲ್ಲಿ ಸಕ್ಕರೆಯ ಸೀಮೆ ದಕ್ಷಿಣದ ಸಿರಿನಾಡು ಸೇರಿಕೊಳ್ಳುತ್ತೆ ಈಗ ಜೀವನ ಚರಿತ್ರೆ ಅನ್ನೋ ಗುಂಪಿಗೆ ನಮ್ಮ ಹರಿಹರಾನಂದ ಭಾರತಿಯವರ ಜೀವನ ಚರಿತ್ರೆ ಅಜಾತ ನಾಗಲಿಂಗ ಸ್ವಾಮಿ ಜೀವನ ಚರಿತ್ರೆ ನಮ್ಮ ತಿಂತಿಣಿಯ ಮೌನೇಶ್ವರನ್ ಜೀವನ ಚರಿತ್ರೆ ಇವೆಲ್ಲ ಜೀವನ ಚರಿತ್ರೆ ಅನ್ನೋ ಪ್ರಕಾರಕ್ಕೆ ಸೇರ್ಕೊಳ್ತವೆ ಸಣ್ಣ ಕಥೆಗಳು ಅಂತ ಅಥವಾ ನೀತಿ ಕಥೆಗಳು ಅಂತ ಒಂದು ವಿಭಾಗ ನಾವು ಮಾಡಿಕೊಂಡ್ರೆ ಅದಕ್ಕೆ ವಿವೇಕಾನಂದರ ಕಥಾ ಸಂಚಯ ಮತ್ತು ಕಥಾ ಮಂಜರಿ ಎನ್ನುವಂತಹ ಎರಡು ಕೃತಿಗಳು ಸೇರ್ಪಡೆ ಆಗ್ತವೆ ಹೀಗೆ ವಚನ ಪ್ರವಾಸ ಕಥನ ಜೀವನ ಚರಿತ್ರೆ ಸಣ್ಣ ಕತೆ ಬ್ರಹ್ಮಶಿವ ಸಂಶೋಧನೆ ಅಂತ ಅನ್ಬೋದು ಕವಿ ಬ್ರಹ್ಮಶಿವ ಒಂದು ಅಧ್ಯಯನ ಅನ್ನೋ ಲೆಕ್ಕದಲ್ಲಿ ಬರೆದಿರೋದು ಅದನ್ನು ಸಂಶೋಧನೆ ಅಂತ ಅನ್ಬೋದು ನಮ್ಮ ಅಧ್ಯಯನ ಸಂಸ್ಥೆಯ ಸಾಹಿತ್ಯ ಚರಿತ್ರೆ ಸಂಪುಟಗಳಿಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪಾಠಗಳು ಬರ್ಕೊಟ್ಟಿದ್ದೀನಿ ಪ್ರಬಂಧಗಳು ಆಯಾ ಕಾಲದ ವ್ಯಾಕರಣ ಹೇಗಿತ್ತು ಆಯಾ ಕಾಲದ್ದು ಅನ್ನೋದನ್ನ ಹೇಳುವಂತಹ ಹಂತ ಹಂತವಾಗಿ ಹಳಗನ್ನಡ ನಡುಗನ್ನಡ ಈ ವ್ಯಾಕರಣಗಳನ್ನ ಲೇಖನಗಳನ್ನು ಬರೆದಿದ್ದೀನಿ ಭಾಷಾಶಾಸ್ತ್ರವನ್ನು ಕಲ್ತಿದ್ರಿ ಹೌದು 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 ಎಸ್ ಎಸ್ ಮತ್ತೆ ಕಾವ್ಯ ಮೀಮಾಂಸೆ MA ವಿದ್ಯಾರ್ಥಿಗಳಿಗೆ ಕಾವ್ಯ ಮೀಮಾಂಸೆ ಪಾಠಗಳನ್ನು ಬರ್ಕೊಟ್ಟಿದ್ದೀನಿ ಅವೆಲ್ಲ ಮುದ್ರಣ ಬಂದಿಲ್ಲ ಅವೆಲ್ಲ ಪಾಠಗಳ ಅವೆಲ್ಲ ಯಾವ್ದರ ಪಠ್ಯವಾಗಿ ಪ್ರಕಟ ಆಗಿದೆ ಇಲ್ಲ ಯಾವುದು ಇಲ್ಲ ಯಾವುದೇ ವಿದ್ಯಾರ್ಥಿ ಇದಕ್ಕಾಗಿ ಇಲ್ಲ ಇಲ್ಲ ಮತ್ತೆ ಪ್ರಸಾರಂಗದಲ್ಲಿ ಸಣ್ಣ ಪುಸ್ತಕಗಳು ಅದರಲ್ಲಿ ದೇವರ ದಾಸಿಮಯ್ಯ ಅಂತ ಒಂದು ಪ್ರಕಟ ಆಗಿದೆ ಅದೊಂದೇ ಮಾಡಿದ್ದು ಅದೆಲ್ಲ ನಾವು ಪ್ರವಚನ ಮಾಡೋದು
ಬೇರೆ ಬೇರೆ ಗ್ರಂಥ ಶಿವತತ್ವ ಚಿಂತಾಮಣಿ ಪ್ರವಚನ ನಡೀತಾ ಇದೆ ಪ್ರವಚನಗಳು ನಡೀತಾನೆ ಇರುತ್ತವೆ ಸಾಮಾನ್ಯವಾಗಿ ಶ್ರಾವಣ ಮಾಸದಲ್ಲಿ ನಮ್ಮ ಗುರುಗಳು ಕರೀತಾ ಇರ್ತಾರೆ ಗುರುಗಳು ಅದು ನಡೆಯುವಾಗ ಈಗಲೂ ನಡೀತಾ ಇದೆ ಅದು ಈ ತಿಂಗಳು 15 ತಾರೀಕರೆಗೂ ನಡೆಸಬೇಕು ಮತ್ತೆ ಬೇರೆ ಬೇರೆ ಮಠಗಳಲ್ಲಿ ಎಲ್ಲಾ ಕಡೆಯೂ ಕೂಡ ನೀವು ಪ್ರವಚನಗಳು ಮಾಡ್ಕೊಂಡು ಬಂದಿದ್ದೀರಿ ಹೌದು ಹೌದು ಹೊಳೆ ನರಸೀಪುರ ನಮ್ಮ ಶಿವರಾತ್ರೀಶ್ವರ ಮಠ ಮತ್ತೆ ನಮ್ಮ ಎಡತೊರೆ ಗುರುಗಳ ಯೋಗಾನಂದೇಶ್ವರ ಸರಸ್ವತಿ ಮಠ ಉತ್ತರ ಕರ್ನಾಟಕದ ಭಾಗದಲ್ಲೆಲ್ಲ ಮಾಡಿದಿರೋದು ಉತ್ತರ ಕರ್ನಾಟಕ ಭಾಗದಲ್ಲೂ ಮಾಡಿದ್ದೀನಿ ಅದೇ ನವಲಗುಂದ ಬಳ್ಳಾರಿ ಬಿಜಾಪುರ ಸರಿಯ ಧಾರವಾಡ ಹುಬ್ಬಳ್ಳಿ ಹೀಗೆ ಮತ್ತೆ ಸರ್ ನಿಮಗೆ ಪ್ರಶಸ್ತಿಗಳಿಗಾಗಲೇ ಸಾಹಿತ್ಯ ಅಕಾಡೆಮಿ ಹೇಳಿದ್ರು ಅದು ಬಿಟ್ಟು ಅದರ ಆಚೆಗೆ ಇನ್ಯಾವುದರ ಸರ್ 2004ರಲ್ಲಿ ಸಮಗ್ರ ಸಾಹಿತ್ಯ ಸೇವೆಗಾಗಿ ರಾಜ್ಯೋತ್ಸವದ ಪ್ರಶಸ್ತಿ ಕೊಡ್ತಾರಲ್ಲ ರಾಜ್ಯ ಪ್ರಶಸ್ತಿ ಅದು ಅದನ್ನು ಕೊಟ್ಟಿದ್ದಾರೆ 2004ರಲ್ಲಿ ಮತ್ತೆ ಬೇರೆ ಬೇರೆ ಅತಿಮಬ್ಬೆ ಪ್ರಶಸ್ತಿ ಅಂತ ಬೆಂಗಳೂರಿನಲ್ಲಿ ಒಬ್ಬರು ಕೊಟ್ಟರು ನಮ್ಮ ಈ ವಿಶ್ವವಿದ್ಯಾನಿಲಯದ ಕಡೆಯಿಂದ ಸುವರ್ಣ ಮಹೋತ್ಸವ ಪ್ರಶಸ್ತಿ ಅಂತ ಸಾಹಿತ್ಯಕ್ಕಾಗಿ ಮಾಡಿರೋದಕ್ಕಾಗಿ ಕೊಟ್ಟಿದ್ದಾರೆ ಅಲ್ಲ ನಿಮ್ಮ ಕಾಲಘಟ್ಟದಲ್ಲಿ ಗುರು ಪರಂಪರೆ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ಅದರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಂದು ದೊಡ್ಡ ಚರಿತ್ರೆನೇ ಇದೆ ಅದು ಹೌದು ವಿದ್ಯಾರ್ಥಿಗಳನ್ನ ಪೋಷಣೆ ಮಾಡ್ಕೊಂಡು ಬಂದಂತ ಶಿಕ್ಷಕರು ಮತ್ತೆ ಶಿಕ್ಷಕರಿಗೆ ಪೂರಕವಾಗಿ ವಿದ್ಯಾರ್ಥಿಗಳು ಹೌದು ಅಂತ ಮಹತ್ವದ ಒಂದು ದೊಡ್ಡ ಒಂದು ಸಮೂಹವೇ ಇದೆ ಹೌದು ಅದರ ಬಗ್ಗೆ ತಮ್ಮ ಜನರ ಒಂದೆರಡು ಅಭಿಪ್ರಾಯಗಳನ್ನು ನಾನು ಹೇಳಲಿಕ್ಕೆ ಇವಾಗ ನೀವು ಕೆಲವು ಹೆಸರುಗಳನ್ನು ಹೇಳಿದ್ರು ನೋಡಿ ಪ್ರಾರಂಭದಲ್ಲಿ ಹೌದು ವೆಂಕಣ್ಣಯ್ಯನವರು ಜಿ ಎಸ್ ಎಸ್ ಅವರು ಬಿ ಎಂ ಶ್ರೀ ಅವರು ಕುವೆಂಪು ಏನಿದೆ ಇವರುಗಳ ಶಿಷ್ಯರೇ ನಮಗೆ ಮೇಷ್ಟ್ರುಗಳು ಈ ಮಹಾತ್ಮರ ಸಾಲಿನಲ್ಲಿ ಶಿಕ್ಷಣ ಅವರ ಶಿಷ್ಯರಾಗಿ ಪಾಸ್ ಮಾಡಿದ್ರಂತ ಅವರೇನೆ ನಮಗೆ ಗುರುಗಳಾದ್ರು ಹೀಗಾಗಿ ಅವರಿಂದ ವಿಶೇಷವಾದಂತಹ ಪ್ರೇರಣೆ ಪಡ್ಕೊಂಡು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅನ್ನುವಂತಹ ವಿಶೇಷವಾದಂತಹ ಹಂಬಲ ಇದ್ದು ಕನ್ನಡವನ್ನ ಸರ್ವತೋಮುಖವಾಗಿ ಕಟ್ಟಬೇಕು ಅನ್ನೋ ಹಂಬಲದಿಂದ ಇದ್ದಂತ ಅವ್ರು ನಮ್ಮ ಮೇಷ್ಟ್ರುಗಳು ಸಿಪಿಗೆ ತಗೊಳ್ತೀರಾ ರಾಘವ್ ತಗೊಳ್ತೀರಾ ಸುಧಾಕರ್ ಅವ್ರನ್ನ ತಗೊಳ್ತೀರಾ ಚೆನ್ನೈನವ್ರನ್ನ ತಗೊಳ್ತೀರಾ ನಮ್ಮ ವರದರಾಜರನ್ನ ತಗೊಳ್ತೀರಾ ತಿಪ್ಪೇರು ಗೋಸ್ವಾಮಿ ಹೇಳಲೇಬೇಡಿ ಎಲ್ ಬಸವರಾಜು ಅಂತ ಒಬ್ರು ಇದ್ರು ಮೇಷ್ಟ್ರು ಅವರು ಸಾಮಾಜಿಕ ಹೋರಾಟಗಳಲ್ಲೂ ಇರ್ತಾ ಇದ್ರು ಎಲ್ಲದರಲ್ಲೂ ಅವರು ಚಿಂತನೆಗಳನ್ನ ಅಷ್ಟೇ ಕಠಿಣವಾಗಿದ್ರು ಹೌದು ಎಲ್ ಬಸವರಾಜು ಇವರುಗಳೆಲ್ಲ ಆ ನೀವು ಹೇಳಿದಂತಹ ಪರಂಪರೆಯ ಶಿಷ್ಯರು ಮುಂದುವರೆದ ಭಾಗ ಕರೆಕ್ಟ್ ಅದರ ಮುಂದುವರೆದ ಭಾಗವಾಗಿ ಅವರುಗಳೆಲ್ಲ ಬಂದ್ರೋ ಇಲ್ವೋ ಅವ್ರಗಳಿಗಿಂತ ನಾವು ಸ್ವಲ್ಪನೂ ಕಡಿಮೆ ಆಗದ ಹಾಗೆ ನಾವು ಕನ್ನಡ ಕಟ್ಟಬೇಕು ಅನ್ನುವಷ್ಟು ಆಸಕ್ತಿ ಇದ್ದವ್ರು ನಮ್ಮ ಮಾಮನಾಯಕರು ಅಷ್ಟೇ ಜವರೇಗೌಡರ ವಿಷಯ ನೀವು ಕೇಳಲೇಬೇಡಿ ಕುಲಪತಿ ಹೌದು ಹೀಗೆಲ್ಲ ನಮಗ್ ಸಿಕ್ಕಂತಹ ಮೇಷ್ಟ್ರುಗಳು ನೀವೇನು ಕುವೆಂಪು ಅಂತೀರೋ ನೀವೇನು ತಾಸು ಶಾಮರಾಯರು ಅಂತೀರೋ ನೀವೇನು ತೀನಂ ಶ್ರೀ ಅಂತೀರೋ ಏನ್ ಬಿ ಎಂ ಶ್ರೀ ಅಂತೀರೋ ಏನ್ ಡಿ ಎಲ್ ನರಸಿಂಹಾಚಾರ್ಯ ಅಂತೀರೋ ಅವುಗಳಿಗೆ ಯಾವ ಬಗೆಯಲ್ಲೂ ಕಡಿಮೆ ಇಲ್ಲದಂತಹ ವಿದ್ವತ್ ಅಂತ ಪಡ್ಕೊಂಡವರು ನಮ್ಮ ಮೇಷ್ಟ್ರುಗಳು ಈ ಹಿನ್ನೆಲೆಯಲ್ಲಿ ನಮಗೂ ಸಹ ಅವರಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ವಿಶೇಷ ಪ್ರೇರಣೆ ಉಂಟಾಯಿತು ಈ ಪಾಠ ಮಾಡೋದು ಅಂದ್ರೆ ಅದೇ ಒಂದ್ ಕಲೆ ಅದಕ್ಕಾಗೆ ನಮ್ಮನ್ನ ಸಮರ್ಪಣೆ ಮಾಡ್ಕೋಬೇಕು ಅದಲ್ದೆ ನಾನು ಇನ್ನೇನ್ ಬೇರೆ ಏನನ್ನು ನಾನು ಮಾಡೋನ ಅಲ್ಲ ಅನ್ನುವಂತಹ ಒಂದು ದೃಢವಾದ ನಿರ್ಧಾರದಲ್ಲಿ ಇದ್ದವರು ಅವರುಗಳೆಲ್ಲ ಆ ಭಾವಗಳು ನಮ್ಗೆ ಇಳಿದು ಬಂದು ಲೇಖನ ಬರವಣಿಗೆ ಪ್ರಕಟಣೆ ಅವು ನಮ್ಗೆ ಸಹಜವಾಗಿಯೇ ಬಂದ್ಬಿಡ್ತು ಯಾರೋ ಹೇಳಿ ಪಾಠ ಮಾಡ್ಬೇಕು ನೀನು ಅಂತ ಯಾರೋ ಹೇಳಿ ನಮ್ಗೆ ಮಾಡಿಸ್ತಾರ ಸಹಜವಾಗಿನೇ ನಮ್ಗೆ ಆ ಪಾಠ ಮಾಡೋದು ಹೇಗೆ ಸಹಜವೋ ಬರವಣಿಗೆ ಮಾಡೋದು ಅದೇ ಅಷ್ಟೇ ಸಹಜ ಅದಕ್ಕೆ ಪೂರಕವಾಗಿರಬೇಕು ಇದಕ್ಕೆ ಜವರೇಗೌಡರು ವಿಶೇಷವಾಗಿ ಎಲ್ಲದಕ್ಕೂ ಒತ್ತು ಕೊಡ್ತಾ ಇದ್ರು ಎಲ್ಲಾರ್ಗು ಹೇಳೋರು ಪಾಠ ಮಾಡೋದು ಸಾಕಾಗೋಲ್ಲ ಪಾಠ ಮಾಡಿದ್ದನ್ನೇ ಬೇಕಾದ್ ಬರೀರಿ ಅನ್ನುವಷ್ಟು ಮಟ್ಟಿಗೆ ಬರವಣಿಗೆಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಜೇಜಗೌಡ ಅವರು ಇಂತಹ ಹಿನ್ನೆಲೆ ನಮ್ದು ಅಂತ ಗುರು ಪರಂಪರೆ ಶ್ರೇಷ್ಠವಾದದ್ದು ಅಂತ ನಾವು ಹೇಳ್ಬೋದು ಪ್ರೇರಣೆ ನೀಡುವ ಪೋಷಣೆ ನೀಡುವ ಉತ್ಸಾಹವನ್ನು ತುಂಬುವ
ಸರಿಯಾದಂತಹ ಅಧ್ಯಾಪಕ ಮಾರ್ಗದಲ್ಲಿ ನಡೆಯುವ ದಾರಿ ತೋರಿಸ್ಕೊಟ್ಟು ನಮ್ಮ ಗುರು ಪರಂಪರೆ. ಮತ್ತೆ ಸರ್, ಕನ್ನಡದ ಇವತ್ತಿನ ಒಂದು ಪರಿಸ್ಥಿತಿಯ ಬಗ್ಗೆ, ಅಂದರೆ ಏನು ಪ್ರಾಥಮಿಕ ಹಂತದಲ್ಲಿ ಕನ್ನಡ ಮಾಧ್ಯಮವಾಗಬೇಕು, ಮತ್ತೆ ಎಲ್ಲ ಕಡೆಯೂ ಕೂಡ ಕನ್ನಡ ವಿಜೃಂಭಣೆಗೊಳಿಸಬೇಕು, ಕನ್ನಡಿಗರಿಗೆ ಎಲ್ಲ ರೀತಿಯಲ್ಲೂ ಕೂಡ ಅದು ಪೋಷಣೆ ಆಗಬೇಕು ಅನ್ನೋದಕ್ಕೆ ತಮ್ಮ ಅನಿಸಿಕೆ ಏನು ಸರ್? ಇವತ್ತಿನ ವಾತಾವರಣ ಹೇಗಿದೆ, ಅದಕ್ಕೆ ಏನು ಪೂರಕವಾಗಿ ಇರಬೇಕಾಗಿತ್ತು ಅಂತ ತಮ್ಮ ಅಭಿಪ್ರಾಯ? ಇವಾಗ ಜನರಿಗೆ ಬಿಟ್ಟರೆ ನೀವು ಕನ್ನಡವನ್ನು ಪ್ರೀತಿಸಿ, ನೀವು ಕನ್ನಡ ಮಾಧ್ಯಮದಲ್ಲಿ ನಿಮ್ಮ ಮಕ್ಕಳನ್ನು ಓದಿಸಿ ಅಂತ ಹೇಳಿದ್ರೆ ಪ್ರಯೋಜನಕ್ಕೆ ಬರೋಲ್ಲ. ಸರ್ಕಾರದ ಲೆಕ್ಕದಲ್ಲೇ ಎಲ್ಲಾನು ನಡೆಯಬೇಕು. ಇವಾಗ ಖಾಸಗಿಯವರು ಏನು, ನಾವು ಸರ್ಕಾರ ಏನಾದ್ರು ಮಾಡಿದ್ರೆ ನೀತಿಯನ್ನ ಜಾರಿಗೆ ತರೋಕೆ ಹೊರಟ್ರೆ ಖಾಸಗಿ ಶಾಲೆ ಕಾಲೇಜ್ನವರು ಕೋರ್ಟ್ಗೆ ಹೋಗ್ಬಿಟ್ಟು ಇದನ್ನೆಲ್ಲ ಉಲ್ಟ ಪಲ್ಟ ಮಾಡಿಬಿಡ್ತಾರೆ. ಸಂವಿಧಾನದಲ್ಲಿ ನಮಗೆ ನಮ್ಗೆ ಯಾವ್ದು ಬೇಕೋ ಅದನ್ನು ಬೋಧಿಸುವ, ಯಾವ ಮಾಧ್ಯಮ ಬೇಕೋ ಬೋಧಿಸುವ ಹಕ್ಕಿದೆ, ನೀವು ಹೇಳಿದ್ದಕ್ಕೆ ನಾವು ಒಪ್ಕೋಬೇಕು ಅಂತ ಏನಿಲ್ಲ ಅಂತ ಮಾಡಿಬಿಡ್ತಾರೆ. ಇದು ಮಾಡದ ಹಾಗೆ ಏನೇ ಆದರೂ ನೀನು ಪ್ರೈವೇಟ್ನಾರೋ ಆಗಿರೋ ಗೌರ್ಮೆಂಟ್ನಾಗಿರೋ ಕನ್ನಡಕ್ಕೆ ಮೊದಲ ಆದ್ಯತೆ. ಇಷ್ಟು ಕಾಲದವರೆಗೆ ಒಂದರಿಂದ ಏಳನೇ ತರಗತಿವರೆಗೆ ಕನ್ನಡ ಮಾಧ್ಯಮವನ್ನೇ ಓದಬೇಕು, ಅಥವಾ ಹತ್ತರವರೆಗೆ ಕನ್ನಡ ಮಾಧ್ಯಮವನ್ನೇ ಓದಬೇಕು ಅಂತ ಬಲವಂತವಾಗಿ ಮಾಡಬೇಕೇ ಹೊರತಾಗಿ ಕನ್ನಡ ಪ್ರೀತಿಸಪ್ಪ ನೋಡಿ ಇಂಗ್ಲಿಷ್ ಬಿಟ್ರೆ ಅವ್ರು ಯಾವ ಬಗೆಯಲ್ಲೂ ಕನ್ನಡವನ್ನ ತಮ್ಮದನ್ನಾಗಿ ಮಾಡ್ಕೊಳ್ಳಲ್ಲ. ಅಂತಹ ಪ್ರೇಮ ಅಂತ ಏನಿಲ್ಲ. ಭಾಷಾ ಪ್ರೇಮವಾಗಲಿ, ರಾಜ್ಯವನ್ನು ಕುರಿತ ಪ್ರೇಮವಾಗಲಿ, ರಾಷ್ಟ್ರವನ್ನು ಕುರಿತ ಪ್ರೇಮವಾಗಲಿ, ನಮ್ಗಿರೋದು ಅಷ್ಟಕ್ಕಷ್ಟೇ. ಇದೇನು ಬಹಳ ದೊಡ್ಡ ರಾಷ್ಟ್ರ ಪ್ರೇಮಿಗಳು ಇಲ್ಲಿ ಇದ್ಬಿಟ್ಟಿದ್ದಾರೆ ಅಂತ ಏನು ಅನ್ಕೊಳ್ಳೋ ಹಾಗಿಲ್ಲ ನಾವು. ಆದ್ರಿಂದ ಒತ್ತಾಯದಿಂದಲೇನೆ, ಬಲವಂತದಿಂದಲೇನೆ ಅವರಿಗೆ ಓದಿಸ್ಬೇಕು, ಕಾನೂನಾತ್ಮಕವಾಗಿ ಅವರಿಗೆ ನಾವು ಇದನ್ನ ವಿಧಿಸ್ಬೇಕು. ಈಗ ನಿಮಗೂ ಗೊತ್ತು, ಏನ್ ಮಾಡಿದ್ರೆ ಕನ್ನಡ ಮಾಧ್ಯಮದಲ್ಲೇನೆ ಎಲ್ಲರೂ ಕಲಿಯೋ ಹಾಗಾಗುತ್ತೆ, ಏನ್ ಮಾಡ್ಬೇಕು ಅಂತ ನಿಮಗ್ ಗೊತ್ತು. ಹಾ, ಸರ್ಕಾರದ ಕಡೆಯಿಂದಲೇ ಆಗ್ಬೇಕು. ಕನ್ನಡದ ಶಾಲೆಗಳನ್ನ ಅವರು ಉತ್ತಮಗೊಳಿಸಬೇಕು, ಖಾಸಗಿ ಶಾಲೆಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಬೆಳೆಸಬೇಕು, ಅಧ್ಯಾಪಕರುಗಳನ್ನ ಹಾಕ್ಬೇಕು, ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಅವಾಗ ಎಲ್ಲರೂ ಕೂಡ ಕನ್ನಡ ಶಾಲೆಗಳ ಹತ್ರ ಮುಖ ಮಾಡ್ತಾರೆ. ಈ ರೀತಿಯಾದ ಒಂದು ವಾತಾವರಣ ಸೃಷ್ಟಿ ಮಾಡಿದಾಗ ಕನ್ನಡಕ್ಕೆ ಆದ್ಯತೆ, ಕನ್ನಡದ ಬಗ್ಗೆ ಒಂದಷ್ಟು ಅಭಿರುಚಿ ಪ್ರೀತಿ ಬೆಳೆಯುತ್ತೆ. ಅದಾಗ್ಬೇಕು. ಇವತ್ತು ಈ ತರದ ಒಂದು ವಾತಾವರಣ ಕಲ್ಪಿಸಬೇಕು. ಹೌದು, ಕಾನೂನಲ್ಲೂ ಅವರು ಸಡ್ಲ ಮಾಡಿಬಿಟ್ಟು ನುಸುಳ್ಕೊಂಡು ಹೋಗದ ಹಾಗೆ ನೋಡ್ಕೋಬೇಕು. ಹೌದೌದು, ಅದು ಬಹಳ ಮುಖ್ಯ. ಹೌದು, ಇದಕ್ಕೂ ಕೂಡ ನ್ಯಾಯಾಲಯಗಳ ಅವಕಾಶ ಕೊಡಬಾರದು. ಯಾಕೆಂದ್ರೆ ಬೇರೆ ರಾಜ್ಯಗಳಲ್ಲಿ ಇಂಥ ಪರಿಸ್ಥಿತಿ ಇಲ್ಲ. ಹೌದು, ಅದು ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ನಮ್ಮ ಮಹಾರಾಷ್ಟ್ರ ಇರ್ಬೋದು, ಅಲ್ಲಿ ಭಾಷೆಗೆ ಮೊದಲು ಹೆಚ್ಚು ಪ್ರಾಧಾನ್ಯತೆ. ಹೌದು, ತಾಯಿ ಭಾಷೆಗೆ ಮೊದಲ ಪ್ರಾಧಾನ್ಯತೆ. ಹೌದು, ಆಮೇಲೆ ಇನ್ನೆಲ್ಲವೂ ಕೂಡ. ಹೌದು, ಆದ್ರೆ ನಮ್ಮಲ್ಲಿ ಅದಾಗ್ತಾ ಇಲ್ಲ, ನಮ್ಮಲ್ಲಿ ಪ್ರಾಧಾನ್ಯತೆ ಇಲ್ಲ ಅನ್ಯ ಭಾಷೆಗೆ ಆಗ್ತಾ. ಹೌದು, ನಮ್ಮ ಭಾಷೆಯನ್ನ ಕಡೆಗಣಿಸುವಂತ ದಿಕ್ಕಿನಲ್ಲಿ ಆಗ್ತಾ ಇದೆ ಇವತ್ತು. ಕೋರ್ಟ್ಗಳು ಯಾಕೆ ಕಷ್ಟಕ್ಕೆ ಸಿಕ್ಕಾತಕ್ಕೋತವೆ ಅಂದ್ರೆ, ನಮ್ಮ ಈ ಸಂವಿಧಾನದಲ್ಲಿ ಹಾಗಿಲ್ಲ ಸ್ವಾಮಿ ಅಂತ ಮುಂದಿಡ್ತಾರೆ. ಕೋರ್ಟ್ಗಳು ಅಸಹಾಯಕರಾಗ್ತಾರೆ. ಹೋಗ್ಲಿ ಬಿಡ್ರಪ್ಪ, ಸಂವಿಧಾನದಲ್ಲೇ ತಿದ್ದುಪಡಿ ತರಬೇಕು. ಇಷ್ಟು ಕಾಲದವರೆಗೆ ಪ್ರಾದೇಶಿಕ ಭಾಷೆಗಳಲ್ಲೇ ಎಲ್ಲ ಆಗ್ಬೇಕು ಅನ್ನೋ ಲೆಕ್ಕದಲ್ಲಿ ತಿದ್ದುಪಡಿ ತರಬೇಕು. ಅದು ಯಾರ ಲೆಕ್ಕದಲ್ಲಿ ಆಗ್ಬೇಕು? ಸರ್ಕಾರದ ಲೆಕ್ಕದಲ್ಲೇ ಆಗ್ಬೇಕು. ಮತ್ತೆ ಸರ್, ನಿಮ್ಮ ಜೀವನದಲ್ಲಿ, ನಿಮ್ಮ ಬದುಕಿನಲ್ಲಿ ಯಾರಿಗೆ ನೀವು ಕೃತಜ್ಞತೆಯನ್ನು ಹೇಳಬಹುದು, ಇಂಥವ್ರು ನನಗೆ ಪ್ರೇರಣೆಯಾಗಿದ್ರು, ಇಂಥವ್ರು ನನಗೆ ಸ್ಫೂರ್ತಿದಾಯಕವಾಗಿದ್ರು ಅನ್ನುವಂತ ಒಂದು ಕೆಲವು ಕೃತಜ್ಞತಾ ಮಾತುಗಳು ಸರ್? ಯಾರೋ ಒಬ್ರು ಅಂತ ಇಲ್ಲ, ಅನೇಕರು ಇದ್ದಾರೆ. ಆದ್ರೆ ಬಹಳ ಮುಖ್ಯವಾಗಿ ಹೇಳಬಹುದಾದವರು ಅಂತ ಹೇಳಿದ್ರೆ ನಮ್ಮ ದೇಜಗೌ ಅವರೇನೆ. ಅವರು ಪ್ರತಿಭೆಗೆ ಪುರಸ್ಕಾರ ಕೊಟ್ರು, ವಿಶ್ವವಿದ್ಯಾನಿಲಯದಲ್ಲಿ ನಮ್ಮನ್ನೆಲ್ಲ ಇರಿಸ್ಕೊಂಡ್ರು. ಇವ್ರುಗಳಿಗೆ ಪ್ರೋತ್ಸಾಹ ಕೊಟ್ರೆ ಇವ್ರೇನಾದ್ರು ಮಾಡ್ತಾರೆ ಅಂತ ಅಂತರ್ದೃಷ್ಟಿ ಅವ್ರಿಗಿತ್ತು. ಹೀಗಾಗಿ ನಾನು, ಭೈರಮೂರ್ತಿ ಅವರು, ಶಂಕರನಾರಾಯಣ ಇವರನ್ನೆಲ್ಲ ತಂದವರು ದೇಜಗೌ ಅವರೇನೇನೆ. ಹೀಗಾಗಿ ನಾವು
ಇಲ್ಲಾ ಅಂದ್ರೆ ಏನು ನಾವೇನು ಮಾಡೋ ಹಾಗೆ ಇರಲಿಲ್ಲ ಪ್ರತಿಭೆದವರನ್ನ ಅವರು ಗಮನಿಸಿ ತಗೊಂಡ ಅವರನ್ನ ಇಟ್ಕೊಂಡು ಅವರಿಂದ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿಸಿದ್ರು ಅವರಿಗೆ ಸಾಮಾನ್ಯ ನಾಯಕರನ್ನು ನೆನೆಸ್ಕೋಬೇಕು ಅದಕ್ಕಿಂತ ಹೆಚ್ಚಾಗಿ ದೇಜಗೌರ ನಮಗೆ ಸ್ಫೂರ್ತಿದಾಯಕರಾದರು ನಮ್ಮ ಮುಂದಿನ ಒಂದು ಬದುಕಿಗೆ ಒಂದು ದಾರಿ ಇದೆ ಅಂತಾಗ ಏನನ್ನಾರೋ ಮಾಡೋಕೆ ಸಾಧ್ಯ ಬದುಕು ಅನಿಶ್ಚಿತ ಆದಾಗ ಏನು ಮಾಡೋಕಾಗಲ್ಲ ಅಂತ ಲೆಕ್ಕದಲ್ಲಿ ದೇಜಗೌರನ್ನ ನಾವು ಸದಾ ಕಾಲ ಸ್ಮರಿಸಿಕೊಳ್ಳಬೇಕು ಮತ್ತೆ ಸರ್ ಇವತ್ತಿನ ಗುರು ಅಂತ ಹೇಳುವಂತವರಿಗೆ ನಿಮ್ಮ ಗುರು ಪರಂಪರೆ ಮತ್ತೆ ನೀವು ನಡೆದು ಬಂದಂತ ದಾರಿ ಅವರಿಗೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಿ ಇವತ್ತಿನ ಶಿಕ್ಷಕರಿಗೆ ಇವತ್ತಿನ ಮೇಷ್ಟ್ರಿಗಳಿಗೆ ಹೇಗೆ ನಡೆಕೋಬೇಕು ಇವತ್ತು ವಿದ್ಯಾರ್ಥಿಗಳನ್ನ ಯಾವ ರೀತಿ ಅವರು ತಯಾರು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೀರಿ ತುಂಬಾ ಅಧ್ಯಾಪಕರು ಈ ಕಾಲದ ಅಧ್ಯಾಪಕರು ತುಂಬಾ ಅಧ್ಯಯನಶೀಲರಾಗಬೇಕು ನೀವು ಹೇಳಿದ ಹಾಗೆ ಬೇಕಾದ ಹಾಗೆ ಜ್ಞಾನ ಎಲ್ಲಾ ಕಡೆ ಚಲ್ಕೊಂಡಿದೆ ಅದನ್ನೆಲ್ಲ ನೋಡಿಕೊಂಡು ಜೋಪಾನ ಮಾಡಿಕೊಂಡು ತಮ್ಮದನ್ನಾಗಿ ಮಾಡ್ಕೋಬೇಕು ಆ ಜ್ಞಾನ ಅಲ್ಲಿ ಹಂಚಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಅದನ್ನೆಲ್ಲ ಗುಡ್ಡೆ ಹಾಕೊಂಡು ನನ್ನ ಪಾಠಕ್ಕೆ ನನ್ನ ಬೋಧನೆಗೆ ಇದು ಎಷ್ಟರ ಮಟ್ಟಿಗೆ ಉಪಕಾರ ಆಗುತ್ತೆ ಅನ್ನೋದನ್ನ ನಿರ್ಣಯ ಮಾಡಿಕೊಂಡು ವಿದ್ಯಾರ್ಥಿಗಳು ಅವರಿಗೂ ಇವಾಗೆಲ್ಲ ಸುಲಭವಾಗಿ ಸಿಕ್ಕೋದ್ರಿಂದ ವಿದ್ಯಾರ್ಥಿಗಳೇ ನಮಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಇವಾಗ ಅಂತಹ ದಿನಗಳು ಇವಾಗ ಹೀಗಿರೋಣದ್ರಿಂದ ಅಧ್ಯಾಪಕರು ತುಂಬಾನೇ ಎಕ್ವಿಪ್ ಆಗಿರ್ಬೇಕು ಈಗ ಹೇಗ್ ನೋಡಿ ಇವಾಗ ನಮ್ಮ ನಾವು ಪಾಠ ಮಾಡಿದ ಶಿಷ್ಯರು ಅಂತ ಇಟ್ಕೊಳ್ಳಿ ನೀವೇ ಅಂತ ಇಟ್ಕೊಳ್ಳಿ ನನಗಿಂತ ನೀವು ಜಾಣರು ಯಾಕೆಂದ್ರೆ ನಿಮ್ಗೆ ಅಂತಹ ನಮಗ್ ಸಿಗ್ತಾ ಇರೋ ಸೌಲಭ್ಯಗಳು ನಿಮಗ್ ಸಿಕ್ಕಿವೆ ನಿಮ್ಗಿಂತ ನೀವು ಮೇಷ್ಟ್ರ್ ಆಗಿದ್ರಿ ನಿಮ್ಗೊಂದು ಪೀಳಿಗೆ ಇದೆ ಅಂತ ಇಟ್ಕೊಳ್ಳಿ ನಿಮ್ಗಿಂತ ನಿಮ್ಮ ಶಿಷ್ಯರು ಅಶಿಷ್ಯರು ಜಾಣರು ಯಾಕಪ್ಪ ಅಂದ್ರೆ ನಿಮಗ್ ಸಿಗ್ತಾ ಇರೋ ಕೆಲವು ಮಾಹಿತಿಗಳು ಸೌಕರ್ಯಗಳು ಅವ್ರ ಆಧುನಿಕವಾಗಿ ಎಲ್ಲ ತಂತ್ರಾಂಶಗಳು ಎಲ್ಲವೂ ಒದಗ್ತಾ ಇದೆ ನನಗಿಂತ ನೀವು ಜಾಣರು ನಿಮ್ಗಿಂತ ನಿಮ್ ಶಿಷ್ಯ ಜಾಣ ಅಂದ್ರೆ ಈ ಬುದ್ಧಿ ಮತ್ತೆ ಇದೆಯಲ್ಲ ಬುದ್ಧಿವಂತಿಕೆ ಇದೆಯಲ್ಲ ಇದು ಬಹಳ ವಿಸ್ತಾರ ಆಗ್ತಾ ಹೋಗ್ತಾ ಇದೆ ಅಧ್ಯಾಪಕರು ತುಂಬಾ ಎಕ್ವಿಪ್ ಆಗಿರ್ಬೇಕು ಸದಾ ಕಾಲ ಅವರು ಹೊಸ ಹೊಸದನ್ನ ತಿಳಿಯುವ ಹೊಸ ಹೊಸದನ್ನ ತಮ್ಮದಾಗಿಸಿಕೊಳ್ಳುವಂತಹ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಈಗಿನ ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ದೋಷ ಏನಪ್ಪಾ ಅಂದ್ರೆ ನೀತಿ ಶಿಕ್ಷಣಕ್ಕೆ ಹೆಚ್ಚಿನ ಅವಕಾಶ ಇಲ್ಲ ನಮ್ಮ ಕಾಲಕ್ಕೆ ಒಂದೊಂದು ಪೀರಿಯಡ್ ಎರಡೆರಡು ಪೀರಿಯಡ್ ನೀತಿ ಶಿಕ್ಷಣಕ್ಕಾಗಿಯೇ ಇರ್ತಾ ಇತ್ತು ಮಾರಲ್ ಎಜುಕೇಶನ್ ಕಥೆಗಳನ್ನ ಹೇಳ್ತಾ ಇದ್ರು ಮೇಷ್ಟ್ರುಗಳು ಹಾಡು ಹೇಳಿಸ್ತಾ ಇದ್ರು ಮಾಡ್ತಾ ಇದ್ರು ನಮ್ಮ ಬೇರೆ ಪ್ರತಿಭೆಗಳ ಬೆಳವಣಿಗೆಗೆ ಆ ಪೀರಿಯಡ್ಗಳು ಉಪಕಾರ ಆಗ್ತಾ ಇದ್ರು ಅದಕ್ಕೆ ಮೇಷ್ಟ್ರು ಇರ್ತಾ ಇದ್ರು ಈಗ ಟೈಮ್ ಟೇಬಲ್ ಕೆಲವು ಕಡೆ ಹೋದಾಗ ನೋಡ್ತೀನಿ ನೀತಿ ಸುಮ್ನೆ ಟೈಮ್ ಟೇಬಲ್ ಅಲ್ಲಿ ಇರುತ್ತೆ ಆದ್ರೆ ಅದನ್ನ ಮ್ಯಾಥಮೆಟಿಕ್ಸ್ ಮೇಷ್ಟ್ರು ಇಂಗ್ಲಿಷ್ ಬಳಸ್ಕೊತಾ ಇರ್ತಾರೆ ನೈತಿಕ ಶಿಕ್ಷಣ ಇಲ್ಲದೆ ಇರೋದು ನಮ್ಮ ಹುಡುಗರನ್ನ ಸ್ವಲ್ಪ ಉದ್ಧಟರನ್ನಾಗಿ ಮಾಡಿದೆ ಗುರು ಹಿರಿಯರ ಮೇಲೆ ಗೌರವ ಕಡಿಮೆ ಆಗೋ ಹಾಗೆ ಆಗ್ಬಿಡ್ತಾ ಇದೆ ಅಂಕಗಳನ್ನು ಗಳಿಸೋದು ಮಾರ್ಕ್ಸ್ 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 ಅದೇ ಸರ್ವಸ್ವ ಶಾಲೆಗೆ ಹೋಗ್ಲಿ ಮೇಷ್ಟ್ರು ಹೇಳ್ತಾರೆ ಮಾರ್ಕ್ಸ್ 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 ಮನೆಗೆ ಬರ್ಲಿ ತಂದೆ ತಾಯಿನೂ ಅದನ್ನೇ ಹೇಳ್ತಾರೆ ಮಾರ್ಕ್ಸ್ 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 ಬೀದಿಲಿ ಓಡಾಡ್ತಾ ಇದ್ರೆ ಗೆಳೆಯರು ಗೆಳತಿಯರು ಹೇಳ್ತಾರೆ ಮಾರ್ಕ್ಸ್ 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 ಇದೊಂದು ಮಾರ್ಕ್ಸಿಸಂ ಆಗ್ಬಿಟ್ಟಿದೆ ಅಪ್ಪ ಒಂದ್ ಮಾರ್ಕ್ಸ್ ಕಮ್ಮಿ ಆದ್ರೂ ಚಿಂತೆ ಇಲ್ಲ ಕಣೋ ನಿನ್ ಮೇಲೆ ಏನೋ ರಿಮಾರ್ಕ್ಸ್ ಇಲ್ದೆ ಇರೋ ಹಾಗೆ ನೋಡ್ಕೊ ಅಂತ ಹೇಳೋರೆ ಇಲ್ಲ ಇದೊಂದು ದೊಡ್ಡ ದೋಷ ನಮ್ಮ ಶಿಕ್ಷಣ ವ್ಯವಸ್ಥೆಯ ಈ ಶೀಲವಿಲ್ಲದ ಶಿಕ್ಷಣ ಒಂದು ಸಾಮಾಜಿಕ ಅಪರಾಧ ಅಂತ ಗಾಂಧೀಜಿ ಹೇಳ್ತಾರೆ ಸಪ್ತ ಸಾಮಾಜಿಕ ಪಾಪಗಳು ಅಂತ ಪಟ್ಟಿ ಮಾಡ್ತಾರೆ ಗಾಂಧೀಜಿಯವರು ತತ್ವರಹಿತ ರಾಜಕೀಯ ದುಡಿಮೆ ರಹಿತ ಸಂಪದ ನೀತಿರಹಿತ ವಾಣಿಜ್ಯವು ಶೀಲರಹಿತ ಶಿಕ್ಷಣ ಆತ್ಮ ಸಾಕ್ಷಿ ರಹಿತ ಭೋಗ ಮಾನವತಾ ಶೂನ್ಯ ವಿಜ್ಞಾನವು ತ್ಯಾಗರಹಿತ ಪೂಜೆ ನೋಡೆ ಇದುವೇ ಸಪ್ತ ಪಾಪವು ಅಂತಾರೆ ಗಾಂಧೀಜಿ ಏಳು ಪಾಪಗಳಲ್ಲಿ ಒಂದ್ ಪಾಪ ನಾವು ಮಾಡ್ತಾ ಇದೀವಿ ಅಧ್ಯಾಪಕರು ತಂದೆ ತಾಯಿಗಳು ಮಾಡ್ತಾ ಇರೋ ಪಾಪ ಮಕ್ಕಳ ದಿನ ತಪ್ಪಿಲ್ಲ ಅದಕ್ಕೆ ಸೂಕ್ತವಾಗಿ ನೀತಿ ಶಿಕ್ಷಣವನ್ನ ಅಳವಡಿಸಬೇಕು ಅದಕ್ಕೆ ತಕ್ಕಂತ ಹಾಗೆ ಪಠ್ಯವನ್ನೂ ರೂಪಿಸಬೇಕು ಮೇಷ್ಟ್ರುಗಳನ್ನೂ ನೇಮಕ ಮಾಡಬೇಕು ಇದು ಶೀಲ ಶಿಕ್ಷಣದ್ದಾಯಿತು ಮಿಕ್ಕಂತೆ ಅಧ್ಯಾಪಕರು
ಹಿಂದಿಗಿಂತಲೂ ಹೆಚ್ಚು ಜಾಣರಾಗಿ ವಿಷಯ ಸಂಗ್ರಹ ಮಾಡಿ ಹುಡುಗನೇ ನಮಗೆ ಹೇಳಿಕೊಡೋ ಸ್ಥಿತಿ ಬಾರದ ಹಾಗೆ ನೋಡ್ಕೋಬೇಕು ಜಾಣರಾಗಿ ನಿಷ್ಠಾವಂತರಾಗಿ ಮಾಡಬೇಕು ನನಗೇನು ಬೇರೆ ಕೆಲಸ ಸಿಕ್ಕಲಿಲ್ಲ ಮಿನಿಸ್ಟರ್ ಆದೆ ಅನ್ನೋ ಒಂದು ಬರಬಾರದು ನಾನು ಇದಕ್ಕಾಗಿ ಹುಟ್ಟಿದೋನೋ ಇದಕ್ಕಾಗಿ ಸಾಯ್ತೀನಿ ಅನ್ನುವಂತಹ ದೃಢ ನಿರ್ಧಾರ ಇರಬೇಕು ಪರಿಪೂರ್ಣವಾದ ಸಮರ್ಪಣ ಭಾವ ಇರಬೇಕು ಮೇಷ್ಟ್ರ ಆಗಿದ್ದೀನಿ ಇನ್ನೊಂದು ಸ್ವಲ್ಪ ದೊಡ್ಡ ಸಂಬಳದ ಏನಾದ್ರು ಕೆಲಸ ಬಂದ್ರೆ ಹೋಗ್ತೀಯಾ ಅಂದ್ರೆ ಹಾ ಹಾ ಹೋಗ್ತೀನಿ ಅಂತ ಹಾರಿ ಹೋಗುವಂತಹವನಾದ್ರೆ ಮೇಷ್ಟ್ರ ಕೆಲಸ ಮಾಡ್ಲಾರ ಏನಿನ್ ಕೋಟಿ ಕೊಟ್ರು ನಾನು ಅಲ್ಲಿಗೆ ಹೋಗೋನ ಅಲ್ಲ ಕಣಯ್ಯ ನಾನ್ ಮೇಷ್ಟ್ರಾಗಿ ಹುಟ್ಟಿದ್ದೀನಿ ಇದನ್ನೇ ಮಾಡ್ತೀನಿ ಇದರಲ್ಲೇ ನಾನು ಸಾಯ್ತೀನಿ ಇಂತಹ ತೊಡಗಿಸಿಕೊಳ್ಳುವಿಕೆ ಸಮರ್ಪಣ ಭಾವ ಇವತ್ತಿನ ಅಧ್ಯಾಪಕ ವೃಂದ ಬೇಕು ಅದು ಕಡಿಮೆಯಾಗಿದೆಯಾ ಹೆಚ್ಚಾಗಿದೆಯಾ ನನಗೆ ಈ ಬಗೆಯ ಸಮರ್ಪಣ ಭಾವ ಅಧ್ಯಯನಶೀಲತೆ ಬೇಕು ಶಂಕರಾಚಾರ್ಯರು ಪ್ರಶ್ನೋತ್ತರ ರತ್ನಮಾಲಿಕಾದಲ್ಲಿ ಕೋ ಗುರುಹು ಅಂತ ಒಂದು ಪ್ರಶ್ನೆ ಹಾಕೊಂಡು ತಾವೇ ಉತ್ತರ ಕೊಡ್ತಾರೆ ಯಾರು ಗುರು ಅಂದ್ರೆ ಅಧಿಗತ ತತ್ವ ತಾನು ಬೋಧನೆ ಮಾಡುವ ವಿಚಾರವನ್ನ ಪರಿಪೂರ್ಣವಾಗಿ ಅವನು ತಿಳ್ಕೊಂಡಿರ್ಬೇಕು ಇದು ಒಂದನೇ ಲಕ್ಷಣ ಎರಡನೇದು ಶಿಷ್ಯ ಹಿತಾಯ ಉದ್ಯತಃ ಸತತಂ ಸದಾ ಕಾಲ ನನ್ನ ಹುಡುಗನಿಗೆ ಒಳ್ಳೇದಾಗ್ಲಿ ನಮ್ಮ ಹುಡುಗರಿಗೆ ಒಳ್ಳೇದಾಗ್ಲಿ ಇವರೆಲ್ಲ ನಮ್ಮ ಮಕ್ಕಳು ಅನ್ನೋ ಭಾವನೆಯಿಂದ ಇವನು ಅವರ ಹಿತವನ್ನ ಬಯಸುವವನಾಗಿರ್ಬೇಕು ಶ್ರೇಯಸ್ಸನ್ನ ಬಯಸುವವನಾಗಿರ್ಬೇಕು ಹೌದು ಉನ್ನತಿಯನ್ನ ಬಯಸುವವನಾಗಿರ್ಬೇಕು ಅವನ್ ಮಾತ್ರ ಅಧ್ಯಾಪಕ ನೆನೆಸುತ್ತಾನೆ ಏನೋ ಹೇಳ್ಬಿಟ್ಟು ಹೊಟ್ಟೋದೆ ಅನ್ನೋದಲ್ಲ ಅಂತಹ ಒಂದು ಆತ್ಮೀಯತೆ ಗುರು ಶಿಷ್ಯರ ನಡುವೆ ಬೆಳಿಬೇಕಾಗಿದೆ ಸರ್ ಇಷ್ಟೆಲ್ಲ ಸಾಧನೆಗಳು ಮಾಡಿದಿರಿ ಇಷ್ಟೆಲ್ಲ ಕೃತಿಗಳು ರಚನೆ ಮಾಡಿದಿರಿ ಇನ್ನಷ್ಟು ಮಾಡಬೇಕು ಇಂಥ ವಿಷಯವನ್ನು ಇಟ್ಕೊಂಡು ನಾನು ಇನ್ನಷ್ಟು ಮಾಡಬೇಕು ಸಮಗ್ರವಾಗಿ ಕೊಡಬೇಕು ನನ್ನ ಕೊಡುಗೆ ಅನ್ನೋದೇನಾರ ನಿಮ್ಮಲ್ಲಿ ಕಾಡ್ತಾ ಇದೆಯಾ ಈಗಾಗಲೇ ಕೆಲವು ಕೈ ಮೇಲಿವೆ ಪೂರ್ಣ ಆಗಿಲ್ಲ ಅವರನ್ನು ಮಾಡೋದು ಕೊಡೋದು ಇದ್ದೇ ಇದೆ ರಾಮಕೃಷ್ಣಾಶ್ರಮದ ಕೆಲವು ಹೇಳಿದ್ದಾರೆ ಇಂತಿಂತದ್ ಮಾಡಿಕೊಡಿ ಅಂತ ಅವುಗಳನ್ನ ಮಾಡ್ಕೊಡ್ಬೇಕಾದಿದೆ ಬಾಕಿ ಉಳ್ಕೊಂಡಿದೆ ಮತ್ತೆ ನಿತ್ಯದ ಲೇಖನಗಳದ್ದು ಪತ್ರಿಕೆ ಕೊಡೋದು ಮಾಡೋದು ನಿಯತಕಾಲಿಕೆಗಳು ನಡೀತಾ ಇದೆ ಹೀಗೆ ಅದ್ರ ಪಾಡ್ದ ತಾನೇ ಕೂಡ್ಕೊಳ್ಳುತ್ತೆ ನಾನೇ ಇನ್ನೇನೋ ಮಾಡ್ಬೇಕು ಅಂತ ಹುಡುಕೊಂಡು ಹೋಗುವಂತಹದ್ದೇನಿಲ್ಲ ಇವಾಗ ಈ ಕೈ ಮೇಲಿರೋದನ್ನ ಮಾಡಿದ್ರೆ ಸಾಕಪ್ಪ ಅನ್ನೋ ಲೆಕ್ಕದಲ್ಲಿದೆ ಅನಂತರಾಮವರು ಅಂತ ಹೇಳಿದ್ರೆ ಅವರ ಬಗ್ಗೆ ಎಷ್ಟು ಗೌರವ ಇದೆಯೋ ಅಷ್ಟೇ ಒಂದು ವಿಸ್ಮಯವೂ ಕೂಡ ನಮಗೆ ಕಾಡುತ್ತೆ ಇವತ್ತು ಕೂಡ ಅವ್ರ ಮನೆಯಲ್ಲಿ ಒಂದು ಲ್ಯಾಂಡ್ ಲೈನ್ ಫೋನ್ ಇಲ್ಲ ಒಂದು ಮೊಬೈಲ್ ಇಲ್ಲ ಅವ್ರ ಸಂಪರ್ಕ ಯಾಕೆಂದ್ರೆ ಆಧುನಿಕ ಯುಗದಲ್ಲಿ ಮೊದಲು ಹೇಳ್ತಾ ಇದ್ರು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಾ ಅಂತ ಇವತ್ತು ಫೋನ್ ಇಲ್ಲದ ಮನೆಯಲ್ಲಿ ಸಾಸಿವೆ ತಾ ಅಂತ ಹೇಳಿದ್ರು ಕೂಡ ಸಿಗಲ್ಲ ಅಂದ್ರೆ ಅಷ್ಟು ನಾವು ವ್ಯಾಪಕವಾಗಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೀವಿ ನಾವು ಮೊಬೈಲ್ ಇಲ್ಲದ ಫೋನ್ ಇಲ್ಲದ ಮನೆಗಳೇ ಇಲ್ಲ ಆದ್ರೆ ನಿಮ್ಮಲ್ಲಿ ಇಲ್ವಲ್ಲ ಇದಕ್ಕೆ ಏನ್ ಕಾರಣ ಸರ್ ಇದಕ್ಕೆ ಈಗ ಬಾಲ್ಯದಲ್ಲಿ ಇರಲಿಲ್ಲ ಯೌವನದಲ್ಲಿ ಇರಲಿಲ್ಲ ಮಧ್ಯ ವಯಸ್ಸಿನಲ್ಲೂ ನಮ್ಮ ಹತ್ರ ಇರಲಿಲ್ಲ ಈಗ ಮುಪ್ಪು ಕೊನೆ ಕಾಲ ಅಲ್ವಾ ಈಗ ಇಲ್ಲದನ್ನು ನಡಿ ಕಳಿಬಹುದಲ್ವಾ ಕಳಿಬಹುದು ಆದ್ರೂ ಕೂಡ ಇದ್ದದನ್ನ ಬಳಸ್ಕೋಬೇಕು ಅನ್ನೋದು ಕೂಡ ನಿಮ್ಮಲ್ಲಿ ಬರಲಿಲ್ಲ ನೋಡಿ ಬರಲಿಲ್ಲ ಹೌದು ಇರಲಿಲ್ಲದವರು ನಡೆಯುತ್ತೆ ಕಣಪ್ಪ ಸುಮ್ನೆ ಯಾಕೆ ಈಗ ಹಿಂದೆ ಯಾರು ಹೇಗೆ ನಾನು ಯಾರನ್ನ ಕಾಣ್ತಾ ಇದ್ನೋ ಯಾರು ನನ್ನನ್ನು ಕಾಣ್ತಾ ಇದ್ರು ಈಗಲೂ ಕಾಣ್ತಾನೆ ಇದ್ದಾರೆ ಈ ಹಿಂದೆ ಎಲ್ಲಿಗೆ ಹೋಗ್ತಾ ಇದ್ನೋ ಎಲ್ಲಿಗೆ ಬರ್ತಾ ಇದ್ನೋ ಈಗಲೂ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅದು ಇಟ್ಕೊಳ್ಳೋದ್ರಿಂದ ಲಾಭವಾಗ್ಲಿ ಇಟ್ಕೊಳ್ದೆ ಇರೋದ್ರಿಂದ ನಷ್ಟವಾಗ್ಲಿ ನನಗೇನು ಆಗಿಲ್ಲ ಈ ಭಾವನೆಯಲ್ಲಿ ಇದ್ಬಿಟ್ಟಿದ್ದೀನಿ ಕೂಡ ಕೆಲವರಿಗೆ ನಿರಾಶೆ ಇರ್ತದೆ ನಮ್ಮ ಗುರುಗಳು ಅವ್ರನ್ನ ಮಾತಾಡಿಸ್ಬೋದಾಗಿತ್ತು ಅವ್ರು ನೋಡ್ಬೋದಾಗಿತ್ತು ಅನ್ನೋದೆಲ್ಲ ಇರ್ತವೆ ಯಾಕಂದ್ರೆ ಇವತ್ತು ಹುಡಿಕೊಂಡೋಗಿ ಮಾತಾಡೋದ್ಕಿಂತಲೂ ಕೂಡ ದೂರವಾಣಿ ಮುಖೇನ ಬಹಳ ಸುಲಭವಾಗಿ ಸಂಪರ್ಕ ಮಾಡಬಹುದು ಯಾವ ಸಂದರ್ಭವಾದ್ರೂ ಕೂಡ ಅದಕ್ಕೂ ಹೊರತಾಗ್ತಾವಿದ್ದೀರಿ ಇದರಿಂದ ಸಮಾಧಾನ ಇದೆ ನಿಮ್ಗೇನಾರ ಕಳವಳ ಆಗಿದ್ರೆ ತಗೊಂಡ್ಬಿಡ್ತಾ ಇದ್ದೆ ಅಲ್ವಾ ಏನೋ ಕಳವಳವಿದೆ ಅದು ಇಲ್ದೆ ನಡೆಯುತ್ತೆ ಕಣಪ್ಪ ಪರವಾಗಿಲ್ಲ ಅಂತ ಅನ್ಸಿರೋದ್ರಿಂದಲೇನೆ ನನ್ ಪಾಡಿಗೆ ನಾನು ಇರೋದಕ್ಕೆ ಅನುಕೂಲವಾಗಿದೆ ನಿಮ್ಮ ಅಭಿಪ್ರಾಯ ಹೌದು ಅದಕ್ಕೆ ಮನೆಯವರು ಪೂರಕವಾಗಿದ್ದಾರ ಅವರು ಹೊಂದ್ಕೊಂಡಿದ್ದಾರೆ ಅದಕ್ಕೆ ಅವ್ರು ಏನ್ ಬೇಕಿಲ್ಲ ಬೇಕಿಲ್ಲ ನಿಮಗೆ ಬೇಡದ್ದು ನಮಗೂ ಬೇಡ ಅಷ್ಟೇ ಮತ್ತೆ ಸರ್ ತಮ್ಮ ಕುಟುಂಬದ ಬಗ್ಗೆ ಒಂದ್ ನಾಲ್ಕು ಮಾತು ಹೇಳಿ ನಿಮ್ಮ ಶ್ರೀಮತಿಯವ್ರ ಬಗ್ಗೆ ಮಕ್ಕಳ ಬಗ್ಗೆ ನಮ್ಮ ಶ್ರೀಮತಿ ಪಿರಿಯಾಪಟ್ಟಣದವರು ಅದನ್ನ ಬೇರೆನೇ ತಾಲೂಕು ಮೈಸೂರು ಜಿಲ್ಲೆನೇ ಪಿರಿಯಾಪಟ್ಟಣದವರು ನನಗೆ ಇಬ್ರು ಗಂಡು ಮಕ್ಕಳು ಒಬ್ಬ ಹೆಣ್ಮಗಳು ಒಬ್ಬ ಗಂಡು ಮಗ ಸಿಂಗಪುರದಲ್ಲಿದ್ದಾನೆ ಇನ್ನೊಬ್ಬ ಗಂಡು ಮಗ ಅಮೆರಿಕಾದಲ್ಲಿದ್ದಾನೆ ಮಗಳು ಬೆಂಗಳೂರಲ್ಲಿದ್ದಾಳೆ ಎಲ್ಲರಿಗೂ ಮಕ್ಕಳಾಗಿದ್ದಾರೆ ಅವ್ರವ್ರ ಪಾಡ್ಗವರು ತಮ್ಮಷ್ಟಕ್ಕೆ ತಾವು ನೆಮ್ಮದಿಯಿಂದ ಇದ್ದಾರೆ ಅದರದ್ದೇನು ನಮ್ಗೇನು ಚಿಂತೆ ಇಲ್ಲ ನಡೀತಾ ಇದೆ ಭಗವಂತನ ಇಚ್ಛೆಯಿಂದ
ಭಗವಂತ ಕಾಪಾಡ್ತಾ ಇದ್ದಾನೆ ಸರ್ ಇದರಲ್ಲ ನಡುವೆ ಇಷ್ಟೆಲ್ಲ ಪ್ರವಚನಗಳು ತಿಂಗಳಾನುಗಟ್ಟಲೆ ನಿಮ್ಮ ಪ್ರವಚನ ಕೇಳಲಿಕ್ಕೆ ಎಲ್ಲ ಜನರು ಉತ್ಸುಕರಾಗಿರ್ತಾರೆ ಮಠಗಳು ಕೂಡ ತಮ್ಮನ್ನ ಕರೆಸ್ಕೊಂಡು ಮಾಡುತ್ತೆ ಅದರ ನಡುವೆಯೂ ಕೂಡ ನಿಮಗೆ ಎಲ್ಲೂ ಕೂಡ ಯಾವುದು ಬಾಧಕ ಅಂತ ಅನಿಸ್ತಿಲ್ವಾ ಯಾಕೋ ಒತ್ತಡ ಜಾಸ್ತಿ ಆಗ್ತಾ ಇದೆಯಪ್ಪ ಇತ್ತ ಕಡೆ ಬರವಣಿಗೆ ನಿಂತು ಹೋಗುತ್ತೆ ಇತ್ತ ಕಡೆ ಶಿಕ್ಷಣ ಇದು ಬೋಧನೆ ನಿಂತು ಹೋಗುತ್ತೆ ಇವೆಲ್ಲ ಅಂತ ಅನಿಸ್ತಿಲ್ವಾ ಎಲ್ಲವನ್ನ ಹೇಗೆ ತೂಗಿಸ್ಕೊಂಡು ಹೋದ್ರಿ ಯಾವುದು ಹಾಗೆ ಭಾರ ಆಗುತ್ತೋ ಆಗ ನಾನು ಅದನ್ನ ಬಿಟ್ಬಿಡ್ತೀನಿ ಇವಾಗ ಯಾರೋ ಇವಾಗ ಬನ್ನಿ ಇಲ್ಲಿಗೆ ಅಂತಾಗ ನನಗೆ ಬರವಣಿಗೆ ಭಾರ ಇದ್ದಾಗ ಇಲ್ಲ ಅದಕ್ಕೆ ನನಗೆ ಬರೋಕೆ ಆಗೋಲ್ಲ ಅಂದ್ಬಿಡ್ತೀನಿ ಬರವಣಿಗೆ ಮಾಡ್ಕೊಡಬೇಕು ಅಂದಾಗ ಅದರದ್ದು ಅದಿದ್ದೇ ಇದೆ ಅದು ಮಾಡಲೇಬೇಕು ಅಂತ ಆದಾಗ ಬರವಣಿಗೆ ಮಾಡ್ಕೊಡಿ ಅಂತ ಕೇಳಿರ್ತಾರಲ್ಲ ಅದನ್ನ ಬಿಟ್ಬಿಡ್ತೀನಿ ನನಗೆ ಎಷ್ಟು ಆಗುತ್ತೆ ಅನ್ನೋದು ನನಗೆ ಗೊತ್ತಿರುತ್ತೆ ನಾನು ಯಾವುದನ್ನ ಲೋಪವಿಲ್ಲದೆ ಅವರು ಹೇಳಿದ ಸಮಯಕ್ಕೆ ಮಾಡ್ಕೊಡೋಕೆ ಯಾವ ಸಾಧ್ಯ ಅನ್ನೋದು ನನಗೆ ಗೊತ್ತಾಗ್ತಾ ಇರುತ್ತೆ ಹೀಗಾಗಿ ನನ್ನ ಇತಿಮಿತಿಗಳನ್ನು ನೋಡಿಕೊಂಡೇ ಇವುಗಳಿಗೆ ನಾನು ಒಪ್ಕೋತೀನಿ ಯಾವುದನ್ನು ಮೈಮೇಲೆ ಹಾಕೊಳ್ಳಲ್ಲ ಹಾ ಯಾವುದು ಈ ಸಂದರ್ಭಕ್ಕೆ ಏನೇನು ನಮ್ಮ ಕೆಲಸ ಸಾಧ್ಯವೋ ಅದನ್ನು ಪೂರೈಸಿಕೊಂಡು ಹೋಗ್ತೀನಿ ಸರ್ ಜೊತೆಗೆ ಇಷ್ಟೆಲ್ಲ ಸಾಧನೆಗಳು ಮಾಡಿ ನಿಮಗೆ ನಿರೀಕ್ಷಿತವಾದ ಪ್ರಶಸ್ತಿಗಳು ಬಂದಿಲ್ಲ ಅನ್ನೋ ಕೊರಗೆಲ್ಲರ ನಿಮ್ಮನ್ನು ಕಾಡಿದೀಯಾ ಇಲ್ಲ ಇವಾಗ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ್ಮೇಲೆ ಇನ್ಯಾವುದಿದೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಸರ್ ಪಂಪ ಇದೆ ಮತ್ತೆ ಪದ್ಮಶ್ರೀ ಇದೆ ಪದ್ಮಭೂಷಣಗಳಿದೆ ನಮ್ಮ ರಾಜ್ಯಕ್ಕೆ ಸಾಕು ನಮ್ಗೆ ನಮ್ಮ ರಾಜ್ಯೋತ್ಸವ ಪ್ರಶಸ್ತಿಗಿಂತ ದೊಡ್ಡದು ನಮ್ಮ ಅಕಾಡೆಮಿಗಿಂತ ದೊಡ್ಡದು ಇವೇ ಬೇಕಾದಷ್ಟು ಅಂತ ಅನ್ಬೋದು ಅವ್ ದೊಡ್ಡದು ಅಲ್ಲ ಅಂತೇನಲ್ಲ ಸಾಕು ಏನ್ ಇವಾಗ ಆದ್ರೂ ಕೂಡ ಅದ್ರ ಬೆನ್ನ ಪ್ರಶಸ್ತಿಗಳಿಗಾಗಿಯೇ ಹೋಗ್ತಿರೋರ ಅಲ್ಲ ಇಷ್ಟೆಲ್ಲ ಸಾಧನೆ ಮಾಡಿದಾಗ ಅದು ನಾವು ಅನ್ಕೊಳ್ಳೋದು ಇಲ್ಲ ಅದು ಸಹಜ ಅಂತ ನಾನು ಇಲ್ಲ ಅಂತ ನಮ್ಗೆ ಏನಪ್ಪ ಯಾರು ಬರ್ದೇದವ್ರಿಗೆಲ್ಲ ಬಂದಿದೆ ನಾವು ಇಷ್ಟೆಲ್ಲ ಮಾಡಿ ನಮ್ಗೆ ಅಂತದೇನಾರ ಕಾಡಿದ್ಯಾ ನಿಮ್ಮ ಇಲ್ಲ ನಾನೇನ್ ಮಾಡಿದೀನೋ ಅದಕ್ಕಿಂತ ಹೆಚ್ಚಾಗೇ ಬಂದಿದೆ ನನಗೆ ಕಡಿಮೆ ಆಗಿಲ್ಲ ವೀಕ್ಷಕರೇ ನೀವೇ ಹೇಳ್ಬಿಡಿ ಇದೇನು ನಾನ್ ಮಾಡ್ಕೊಂಡಿರೋದು ಅಂತ ಏನಿಲ್ಲ ಇದರಲ್ಲಿ ಈಗ ಇಷ್ಟ ಆಗುತ್ತೆ ಅಂತ ಆದ್ರೆ ಕೇಳಿಸ್ಕೊಳ್ತಾರೆ ಕಷ್ಟ ಆಗುತ್ತೆ ಅಂದ್ರೆ ಬಿಟ್ಬಿಡ್ತಾರೆ ಇಷ್ಟ ಆಗೋದು ಕಷ್ಟ ಆಗೋದು ಪ್ರೇಕ್ಷಕರ ಮೇಲೆ ಲೋಕದ ಮೇಲೆ ನಿಂತಿರೋ ವಿಷಯ ಅಲ್ವಾ ಅವ್ರಿಗೆ ಹೇಗೋ ಇಷ್ಟ ಆಗಿದೆ ಅಷ್ಟು ಹೊರತಾಗಿ ಮಿಕ್ಕ ನಾನೇನನ್ನು ಅದಕ್ಕೆ ಪೂರಕವಾಗಿ ಹೇಳಲಾರೆ ವೀಕ್ಷಕರೇ ಇದುವರೆಗೂ ಕೂಡ ಡಾಕ್ಟರ್ ಕೆ ಅನಂತರಾಮರವರ ಅವರ ಜೀವನದ ಸಾಧನೆ ಸಿದ್ಧಿಗಳನ್ನು ತಾವೆಲ್ಲರೂ ಕೂಡ ಕೇಳಿದ್ದೀನಿ ಅವ್ರ ಮುಖೇ ನಾನೇ ಅವರ ಬದುಕು ನಮಗೂ ಕೂಡ ಆದರ್ಶವಾಗಬೇಕು ಅವರು ನಡೆದಂತಹ ಹಾದಿ ನಮಗೆ ಮಾದರಿಯಾಗಬೇಕು ಮತ್ತು ಅವರ ಏನು ಆ ಶಿಷ್ಯ ವತ್ಸಲ್ಯಗಳು ಶಿಷ್ಯ ಪ್ರೇಮ ಇತ್ತು ಮತ್ತು ಇವತ್ತಿನ ಅಧ್ಯಾಪಕರು ಮತ್ತು ಶಿಕ್ಷಕರು ಯಾವ ರೀತಿ ತಮ್ಮ ಬದುಕನ್ನು ರೂಢಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಾವೇ ತಮ್ಮ ಬದುಕಿನಲ್ಲಿ ಅನುಭವಿಸಿದಂಥ ತಾವೇ ನಡೆದುಕೊಂಡ ರೀತಿಯಲ್ಲಿ ಅದನ್ನೆಲ್ಲ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಮತ್ತೊಮ್ಮೆ ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಮೂಲಕ ನಿಮ್ಮೆಲ್ಲ ವೀಕ್ಷಕರ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಸಂದರ್ಶನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಮುಂದಿನ ಮತ್ತೊಬ್ಬ ಸಾಧಕರನ್ನು ನಾವು ಸಂದರ್ಶನ ಮಾಡಿ ಅವರ ಮೂಲಕ ಅವರ ವಿಚಾರಧಾರೆಗಳನ್ನು ತಿಳಿಸಿಕೊಡುವಂಥ ಮತ್ತೊಂದು ಪ್ರಯತ್ನವನ್ನು ಮಾಡ್ತೇವೆ ಅಲ್ಲಿವರೆಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಶುಭರಾತ್ರಿ ಶುಭಾಶಯಗಳು ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು